नारायणं सुरगुरुं जगदे कनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवनम् अमरासुरसिद्धवन्द्यं नारायणं नमस्कृत्य नरञ्चैवत्तमं देवीं सरस्वतीं व्यासं ततो जयमुदीरेत् ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತ ಈ ಉತ್ಸವ ಕಿಮ ಕುರುವತ ಸಂಜಯ ಶ್ರೀ ಗುರುಭ್ಯೋ ನಮಃ ಕರ್ಮ ಮಾಡದೆ ಇರಲಿಕ್ಕಾಗುವುದಿಲ್ಲ ಆದರೆ ಕರ್ಮವನ್ನು ಬಿಟ್ಟಿರಬೇಕು ಅದು ತ್ಯಾಗದ ಲಕ್ಷಣ ಅದು ಹೇಗೆ ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕರ್ಮವನ್ನು ನಾವು ಬಿಟ್ಟಿರಬೇಕು ಅದು ಹೇಗೆ ಸಾಧ್ಯ ಹಾಗಾದರೆ ಕರ್ಮವನ್ನೇ ಬಿಡುವುದು ಅಂತ ಹೇಳಿ ನಾವು ತಪ್ಪು ಅರ್ಥ ಮಾಡಿಕೊಂಡರೆ ಅದು ತಾಮಸತ್ಯಾಗ ಬೇಕಾದಾಗ ಮಾಡುವುದು ಕಷ್ಟ ಆದರೆ ಬಿಡುವುದು ಕರ್ಮ ಬಿಟ್ಟಿರಬೇಕು ಅಂದರೆ ನಮಗೆ ಕಷ್ಟ ಆದರೆ ಬಿಡಲಿಕ್ಕೆ ಮಾಡುವಾಗ ತುಂಬ ಕಷ್ಟ ಆಗತ್ತೆ ದೇಹದ ಮೇಲಿನ ಭರವಸೆ ಇಲ್ಲ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಶಾಸ್ತ್ರ ಮಾಡಲು ಬೇಕು ದೇಹವೇ ಅಂತ ಹೇಳಿದೆ ಅನ್ನ ದೇಹಕ್ಕೆ ದಣಿವಾಗುವುದಾದರೆ ನಿಲ್ಲಿಸಲೇಬೇಕು ಅಂತ ಅರ್ಥ ಅಂತ ನಾವು ತರ್ಕ ಮಾಡುತ್ತೇವೆ ಕಷ್ಟಪಟ್ಟು ಸಾಲ ಮಾಡಿ ಸೋತು ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ವಿತ್ತ ಶಾಟ್ಯಂ ನಕುರ್ವೀತ ಅಂತ ಹೇಳಿದ್ರು ಹೊರತು ದುಡ್ಡು ಸಾಲ ಮಾಡಿಕೊಂಡು ಹೊರೆಯಾಗಿ ಕೆಲಸ ಮಾಡು ಹೇಳಲಿಲ್ಲ ಒಮ್ಮೆ ಎಲ್ಲ ಬರೋದು ಅರವತ್ತನೇ ವರ್ಷ ಪರವಾಗಿಲ್ಲ ಸಾಲ ಮಾಡಿ ಮಾಡು ಇನ್ಯಾವಾಗ ಅರವತ್ತು ಬರುತ್ತೆ ಎಪ್ಪತ್ತಾಗುತ್ತೆ ಅಂದೇನು ಖಾತ್ರಿ ಸತ್ರೆ ಹೋಯಿತು ಹೇಳುವುದಿಲ್ಲ ಶಾಸ್ತ್ರ ಹೇಳುವುದಿಲ್ಲ ಯಾಕೆಂದರೆ ಅರವತ್ತರ ಸಂಭ್ರಮದಲ್ಲಿ ನೂರು ವರ್ಷ ಬದುಕುವಂತಲೇ ಆಯು ಆಶೀರ್ವಾದ ಮಾಡೋದು ಹೊರತು ಎಪ್ಪತ್ತರಲ್ಲಿ ಹೋಗಿಬಿಟ್ರೆ ಈಗ ಸಿಗುವ ಅವಕಾಶ ಮಾಡಿಬಿಡು ಹಾ ಹಾ ಎಷ್ಟು ಉಂಟೋ ಅಷ್ಟೇ ಆದ್ರಿಂದ ಸಂಪತ್ತು ಸಾಲ ಮಾಡಿಕೊಂಡು ಅರ್ಥಾನಾ ಆರ್ಜನೆಯು ದುಃಖಂ ಅರ್ಜಿತಾನ ರಕ್ಷಣೆ ಆಯೇ ದುಃಖಂ ವ್ಯಯೇ ದುಃಖಂ ದಿಗರ್ಥಾಹ ಅಂತ ಹೇಳಿಕೊಂಡು ರಾಜಸ ಕರ್ಮ ತ್ಯಾಗದಲ್ಲಿ ಅದನ್ನು ಲೆಕ್ಕ ಹಾಕಿಕೊಂಡಿದ್ರು ಬಹಳ ಚೆನ್ನಾಗಿ ದೇಹಕ್ಕೆ ದಣಿವು ಯಾವಾಗುತ್ತೆ ಅಂದರೆ ದುಡ್ಡು ಹೋದಾಗ ದಣಿವಾಗತ್ತೆ ದುಡ್ಡು ಮಾಡಲಿಕ್ಕೆ ದಣಿವೆ ಆಗುತ್ತೆ ಧರ್ಮ ಮಾಡಬೇಕಾದ್ರೆ ಅರ್ಥ ಬೇಕಲ್ಲ ಆದ್ದರಿಂದ ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರಬುದ್ಧನಾದ ಅರ್ಜುನ ಹಾಗೆ ಹೇಳುವವ ದುಡ್ಡಿದ್ದರೆ ಎಲ್ಲ ಆಗ್ತದೆ ದುಡ್ಡಿಲ್ಲಿದ್ರೆ ಆಗುವುದಿಲ್ಲ ದುಡ್ಡು ಮಾಡಲಿಕ್ಕೆ ದುಡಿಬೇಕಾಗ್ತದೆ ದುಡಿಯುವಾಗ ಕೈಕಾಲು ನೋವು ಆಗ್ತದೆ ಮುದುಡಿಕೊಂಡು ಹೋಗ್ತದೆ ಆದ್ದರಿಂದ ಭಯ ತ್ಯಜೇತ್ ಯಜ್ಞಯಾಗಗಳನ್ನೇ ಮಾಡುವುದು ನಿಲ್ಲಿಸ್ತೇನೆ ಯಾರು ಒಟ್ಟು ಮಾಡುತ್ತ ಯಾರತ್ರ ಕೇಳು ಯಾರ ಹತ್ರ ಕೇಳು ಇದ್ದವರು ಕೊಡ್ತಾರೆ ಅಂದರೆ ಇದ್ದವರಿಗೆ ಏನುಂಟು ಅಂತ ಕೊಡೋದು ಹೇಗೆ ಅಂತ ಕೊಡಬೇಕು ಅವರು ಹೇಳ್ತಾರೆ ಇದ್ದವರು ನಾವಾದರೆ ನಾವು ಮಾಡ್ತೇವೆ ನಮ್ಮ ಹತ್ರ ಕೆಲಸ ಇಲ್ಲವಾ ನಿಮ್ಮ ಕೆಲಸಕ್ಕೆ ನಾವೇ ಯಾಕೆ ಕೊಡಬೇಕು ಹತ್ತು ಸಮಸ್ತರು ಒಟ್ಟು ಸೇರಿ ಮಾಡುವುದು ಅಂದರೆ ಹಾಳುವೆ ಯಾರಿಗೂ ಮನಸ್ಸಿರುವುದಿಲ್ಲ ಮನಸ್ಸಿದ್ದು ಕೊಡುವವರು ಇರುವುದಿಲ್ಲ ಬಹಳ ಕಡಿಮೆ ಅಂತಾರೆ ಬೂಟಾಟಿಗೆಗೆ ಪೈಪೋಟಿಗೆ ಇನ್ಯಾವುದೋ ಉದ್ದೇಶಗಳಿಗೆಲ್ಲ ಕೊಡುವವರು ಇರುತ್ತ ಹೆಸರು ಬರಲಿಕ್ಕೆ ಕೀರ್ತಿ ಕೇಳಲಿಕ್ಕೆ ಹೊರತು ಸ್ವಯಂ ತಾವು ಘೋಷಿತವಾಗಿ ಮಾಡುವುದಿಲ್ಲ ಕೊಡುವುದಿಲ್ಲ ಕಷ್ಟಪಡುತ್ತಾರೆ ಮರ್ಯಾದೆಯ ಪ್ರಶ್ನೆ ಅಂತಾರೆ ಹೀಗಾಗಿ ಅದು ರಾಜಸತ್ಯಾಗ ಅಂದರು ಇದಕ್ಕೆ ಹೆದರಿ ಕರ್ಮವನ್ನು ಬಿಡುವುದೇ ಒಂದು ವಿಚಿತ್ರವಾದಂತಹ ತ್ಯಾಗ ಅನಿಸ್ತದೆ ಹಾಗಾದರೆ ಸಾತ್ವಿಕ ತ್ಯಾಗ ಯಾವುದು ಕೃಷ್ಣ ಮೆಚ್ಚುವ ತ್ಯಾಗ ಹೇಗಿದೆ ಅದೇ ಕೃಷ್ಣ ಹೇಳುತ್ತಾನೆ ಕರ್ಮ ಬಿಡುವವರು ಶುದ್ಧವಾದ ಕರ್ಮ ಬಿಡುವುದಿಲ್ಲ ಒಳ್ಳೆಯದ್ದನ್ನೇ ಅವರು ತಾಮಸವನ್ನೇ ತಾಮಸ ತ್ಯಾಗದವರು ನಿಯತ ಕರ್ಮವನ್ನೇ ಬಿಡುತ್ತಾರೆ ನಿತ್ಯ ಮಾಡುವುದನ್ನೇ ದೇವರ ಸೇವೆಯನ್ನೇ ಬದಿಗಿಡ್ತಾರೆ ಅವರು ಅವರೇನು ಹಾಳು ಕೆಲಸ ಬಿಡ್ತಾರೆ ಅಂತ ಹೇಳಬೇಡಿ ಅದರಿಂದ ಕೃಷ್ಣ ನಿಯತದ ತ್ಯಾಗ ಅಂತ ತಾಮಸಕ್ಕೆ ಹೆಚ್ಚು ಒತ್ತು ಕೊಟ್ಟ ರಾಜಸಕ್ಕೆ ಒಟ್ಟಾರೆ ಮಾಡುವುದೇ ಇಲ್ಲ ಹೆದರಿ ಮಾಡುವುದಿಲ್ಲ ಅಷ್ಟೇ ತಾಮಸ ಸಾತ್ ರಾಜಸಗಳ ವಿವರಣೆಯ ನಂತರ ಸಾತ್ವಿಕದ ಬಗ್ಗೆ ಹೇಳ್ತಾನೆ ಹಾಗಾದರೆ ಕರ್ಮ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ ಕರ್ಮದ ಪರಿಪಾಠವನ್ನೇ ಬಿಟ್ಟಿರಬೇಕು ಕರ್ಮದ ಸಂಬಂಧ ಕಳಚಿರಬೇಕು ಕರ್ಮವನ್ನು ಮಾಡ್ತಾ ಇರಬೇಕು ನಿತ್ಯವಾಗಿಯೂ ಸಹ ಕರ್ಮದಲ್ಲಿ ಇಲ್ಲದೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಆದರೆ ಒಂದೂ ಕರ್ಮವನ್ನು ಅವನು ಮಾಡದಂತೆ ಇರಬೇಕು ಮಾಡದಂತೆ ಇರಬೇಕು ಮಾಡುತ್ತಾ ಇರಬೇಕು ಇದನ್ನು ಕೂಡಿಸುವುದು ಹೇಗೆ ಮಾಡಬೇಕು ಮಾಡದಂತೆ ಇರಬೇಕು ಇದನ್ನು ಮಾಡುವ ಕತೆ ಹೇಗೆ ಅದರ ಪ್ರಾಯೋಗಿಕ ಕಥೆ ಹೇಗೆ ಅಂದರೆ ಕೃಷ್ಣನಿಗೆ ಸ್ಪಷ್ಟ ಹೇಳುತ್ತಾನೆ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕುರುತೆ ಅರ್ಜುನ ಸಂಗಂ ಸಂಗಂತ್ಯ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ ಮೊದಲಿಗೆ ಕಾರ್ಯಂ ಇತ್ಯವ ಕರ್ಮ ನಿಯತಂ ಕುರುತೆ ನಿಯತವಾದದ್ದನ್ನು ಮಾಡಬೇಕು ಇಲ್ಲಿ ಮತ್ತೆ ನಿಯತ ಶಬ್ದ ಬಂದಿದೆ ಮೊದಲು ಬಂದ ಹಾಗೆ ನಿತ್ಯ ಅಂತ ಹೇಳಲಿಲ್ಲ ಕಾರ್ಯಂ ಇತ್ಯೇವ ಕರ್ಮ ಅಂತ ಹೇಳಿದ್ದಾನೆ ಕೃಷ್ಣ ಶಾಸ್ತ್ರದಲ್ಲಿ ಯಾವುದನ್ನು ಕಾರ್ಯ ಅಂತ ಹೇಳಿದ್ದಾರೆ ಯಾವುದನ್ನು ಅಕಾರ್ಯ ಹೇಳಿದ್ದಾರೆ ನೋಡಿ ಕಾರ್ಯಂ ಇತ್ಯೇವ ಮಾಡಬೇಕು ಹೇಳಿದ್ದನ್ನು ಮಾಡುವುದು ಮತ್ತು ಯಾರಿಗೆ ಹೇಳುವುದು ಮಾಡಬೇಕು ಅಂತ ನಮಗೆ ಹೇಳುವುದು ಹಾಗಾದರೆ ನಮಗೆ ಸನ್ಯಾಸಿಗಳಿದ್ದೇವೆ ಪುತ್ರಕಾಮೋ ಯಜೇತ ಉಂಟು ಮಕ್ಕಳು ಬೇಕಾದರೆ ಮಾಡಿಂತುಂಟು ನಮಗೆ ಮಕ್ಕಳು ಬೇಡ ಹಾಗಾದರೆ ನಮಗೆ ಅದು ಕಾರ್ಯ ಅಲ್ಲ ಅಲ್ಲ ಕೇಳಿದರೆ ಅದಕ್ಕೆ ಕಾರ್ಯಂ ಶಬ್ದದ ವ್ಯಾ ವ್ಯಾಪಾರವನ್ನು ಹೇಳ್ತಾನೆ ಬಹಳ ಚೆನ್ನಾಗಿದೆ ನಾವು ಇವತ್ತು ಶಾಸ್ತ್ರಕಾರರು ಹೇಳಿದ್ದನ್ನು ಮಾಡುತ್ತೇವೆ ಇಲ್ಲೇವೋ ತುಂಬ ಚಿಂತನೆ ಮಾಡುತ್ತಾನೆ ಮಾಡಬೇಕು ಅಥವಾ ಮಾಡುವಂಥದ್ದು ಕಾರ್ಯ ಎನ್ನುವುದಕ್ಕೆ ಕಾರ್ಯ ಎನ್ನುವುದಕ್ಕೆ ಮಾಡಬೇಕು ಅಂತ ಅರ್ಥ ಹೇಳಬೇಕಾದರೂ ಕಾರ್ಯ ಅಂದರೆ ಗೊತ್ತಾಗಬೇಕಲ್ಲ ಕರ್ತಮ್ ಯೋಗ್ಯಂ ಅಂತ ಮಾಡಲು ಯೋಗ್ಯವಾದದ್ದು ಯಾರಿಗೆ ಹೇಗೆ ಏನು ಅದಕ್ಕೆ ಕೃತಿ ಸಾಧ್ಯತ್ವಂ ಅಂತ ಲಕ್ಷಣ ಹೇಳುತ್ತಾರೆ ಅಂದರೆ ಮಾಡಲು ಆಗುವಂಥದ್ದು ಅಂತ ಯೋಗ್ಯ ಅಂತಲ್ಲ ಆಗುವಂಥದ್ದು ಅಂತ ಮಾಡಲು ಆಗ್ತದಾ ಅಂತ ಮೊದಲು ನೋಡಿ ಹೇಳಿದ ತಕ್ಷಣ ಸುಲಭ ಆಗುವುದಿಲ್ಲ ಸೋಮಯಾಗ ಮಾಡಬೇಕು ಅಂದರು ಅದಕ್ಕೆ ಸೋಮಲತೆಯನ್ನು ತಂದು ಜಜ್ಜಿ ರಸ ತೆಗಿಬೇಕು ಅಂತ ಹೇಳಿದರು ಸೋಮಲತೆ ಆಗ್ತದ ನೋಡಿ ಮೊದಲು ಸೋಮಲತೆಯನ್ನು ಗುರುತಿಸಲಿಕ್ಕೆ ಆಗ್ತದ ನೋಡಿ ಅಂತಾರೆ ಮತ್ತೆ ಸೋಮಯಾಗ ನಮ್ದೆಲ್ಲ ಕಷ್ಟ ಆಗುವುದಾಗೆ ದ್ರವ್ಯಗಳ ಸಂಪಾದನೆ ಮೊದಲಾಗಲಿ ದ್ರವ್ಯ ಅಂದ್ರೆ ದುಡ್ಡಲ್ಲ ವಸ್ತು ವಸ್ತು ಮೊದಲು ಸಿದ್ಧಾಗಲಿ ಮತ್ತೆ ಕೆಲಸ ಮಾಡಿ ಇದು ಕಷ್ಟ ಅಂದರೆ ಈಗ ಅನ್ನುವಾಗ ಇನ್ನೊಂದು ಕೃತಿ ಸಾಧ್ಯತ್ವ ಮಾತ್ರ ಅಲ್ಲ ಮಾಡಲಿಕ್ಕಾಗತ್ತೆ ಅಂತ ಮಾಡುವುದಲ್ಲ ಅದರಲ್ಲಿ ಅರ್ಥಹೇತುತ್ವ ಉಂಟಾ ಅಂತ ನೋಡಿ ಪ್ರಯೋಜನ ಉಂಟಾ ಅಂತ ನೋಡಿ ಹಾಂ ಈಗ ಸಿಕ್ಕಿಬಿದ್ದೆವು ಪುತ್ರಕಾಮೋ ಯಜೇತ ಉಂಟು ಪ್ರಯೋಜನ ಇಲ್ಲ ಪ್ರಯೋಜನ ಇದೆ ನಮಗಿಲ್ಲ ಆದರೆ ನಮಗೆ ಮಕ್ಕಳು ಬೇಡ ನಾವು ಮಾಡುವುದಿಲ್ಲ ಆಗ ಅದಕ್ಕೆ ಕೃಷ್ಣ ಹೇಳಿದ ಪಲಂಚೈವತ್ಯಕ್ತ ಅಂತ ನೀನು ಅಷ್ಟಂಶ ಬಿಡು ಯಜೇತ ಮಾತ್ರ ನೋಡು ಜ್ಯೋತಿಷ್ಠೋಮೇನ ಯಜೇತ ಪುತ್ರಕಾಮಹ ನೋಡಬೇಡ ಕಾರೀರ್ಯ ಯಜೇತ ವೃಷ್ಟಿಕಾಮಹ ನೋಡಬೇಡ ಕೃಷ್ಣ ಕಾರ್ಯಂ ಇತ್ಯವೆನ್ನುವುದರಲ್ಲಿ ಒಂದೊಂದು ದಳವನ್ನು ಬಿಡಿಸ್ತಾ ಇದ್ದಾನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದರೆ ಪ್ರಯೋಜನ ಉಂಟಾ ಅಂತ ನೋಡಿ ಮಾಡಬೇಡ ಪ್ರಯೋಜನಾಂಶ ಬಿಡು ಆಗತ್ತಾ ಅಂತ ನೋಡಬೇಡ ಆಗದೇ ಇದ್ದದ್ದನ್ನು ಶಾಸ್ತ್ರ ಹೇಳುವುದಿಲ್ಲ ಕಾರ್ಯಂ ಕರ್ತು ಮೇಳಿದೆ ಕೃತಿ ಸಾಧ್ಯತೆ ಹೇಳಿದ್ದಲ್ಲ ನೀನು ತಯಾರಿ ಮಾಡಬೇಕು ಸೋಮಲತೆಯನ್ನು ಬೆಳೆಸು ಹಾಗಾದರೆ ಅಂದರು ಸೋಮಲತೆ ಸಿಗ್ತದ ಕೇಳಿದರೆ ಸಿಗುವುದಿಲ್ಲ ಉತ್ತರ ಹೇಳುತ್ತೆ ಮತ್ತೆ ಅದರಿಂದ ಯಜ್ಞ ಇಲ್ಲ ಅದರಿಂದ ಯಜ್ಞ ಇಲ್ಲಲ್ಲ ಸೋಮಲತೆ ಸಿಗುವುದಿಲ್ಲ ನೀನು ಬೆಳೆಸು ದ್ರವ್ಯವನ್ನು ನೀನು ಸಂಪಾದನೆ ಮಾಡು ಸಿಗುವುದಿಲ್ಲ ಹೇಳಿ ಕೂತ್ರ ನಮ್ಮ ತೋಟದಲ್ಲಿ ನಮ್ಮ ಅಂಗಳದಲ್ಲಿ ಆಗತ್ತೇನು ತಂದು ಹಾಕಿಕೋ ಉಂಟು ಹೋಗು ಅಂತಾರೆ ಯಾಕೆ ಆಗಬಾರ್ದು ಕೇಳಿದ್ರು ಇಲ್ಲ ನನ್ನ ಆಗುವುದಿಲ್ಲ ನನ್ನ ಕೈಲಾಗುವುದಿಲ್ಲ ಹೇಳಿದರೆ ಕಾರ್ಯಮಲ್ಲದು ಕೃತಿ ಯೋಗ್ಯ ಅಲ್ಲ ಕೃತಿ ಸಾಧ್ಯವೋ ಅಸಾಧ್ಯವೋ ಎನ್ನುವುದು ನಮ್ಮ ನೆಲೆಯಲ್ಲಿ ಹೇಳಿದ್ದಲ್ಲ ಮನುಷ್ಯ ಮಾತ್ರನಿಗೆ ಆಗುತ್ತೋ ಇಲ್ಲವೋ ಎನ್ನುವುದನ್ನು ಶಾಸ್ತ್ರ ನಮಗೆ ಉಪದೇಶ ಮಾಡಿದೆ ಮುಗಿದೋಯ್ತು ಉಪವಾಸ ಮಾಡಿ ಅಂದಾಗ ಉಪವಾಸ ನನ್ನಿಂದ ಆಗುವುದಿಲ್ಲ ಯಾಕೆ ಅಭ್ಯಾಸ ಇಲ್ಲ ಅಲ್ಲ ಹಾಗಾದರೆ ಯಾರಿಗೆ ಅಭ್ಯಾಸ ಉಂಟು ಅಷ್ಟೇ ಪ್ರಶ್ನೆ ಅಭ್ಯಾಸ ಅಂದರೆ ಏನು ಒಂದು ಹತ್ತಿಪ್ಪತ್ತು ಸರ್ತಿ ಮಾಡಿದವನಿಗೆ ಅಭ್ಯಾಸ ಉಂಟು ಅಂತ ಅರ್ಥ ಹಾಗಾದರೆ ಹತ್ತಿಪ್ಪತ್ತು ಸರ್ತಿ ಮಾಡಿದವನು ಯಾರು ಅಭ್ಯಾಸ ಇಲ್ಲದೇವನ ಅಲ್ವ ಅಭ್ಯಾಸ ಮಾಡಿ ಅಂದರು ಎಲ್ಲಿಂದ ಅಭ್ಯಾಸರು ಮಾಡೋದು ಮೊದಲಿಂದಲೇ ಶುರು ಮಾಡುವುದೇ ಹಾಗೆ ಕ್ರಮ ಎಲ್ಲವೂ ಹಾಗೆ ಅಂತಾರೆ ಆದ್ದರಿಂದ ಯಾವುದನ್ನು ನೀವು ಹುಡುಕಿಕೊಂಡು ಹೋಗಿ ಮಾಡಲಿಕ್ಕೆ ಕಷ್ಟಪಡಿ ಅಂದು ಆದ್ದರಿಂದ ಕಾಯಕ್ಲೇಶ ತಪ್ಪಿಯೋಯ್ತು ಇಲ್ಲಿ ಇಲ್ಲಿ ಆಗುವುದಿಲ್ಲ ನಾವು ಮತ್ತೆ ಮತ್ತೆ ಹೋಗುವುದು ಸೋಮಾರಿತನಕ್ಕೆ ಅಥವಾ ದಣಿವಿಗೆ ಅಥವಾ ವ್ಯಯ ಸಾಧ್ಯಕ್ಕೆ ಅಷ್ಟು ಖರ್ಚು ಮಾಡಿಕೊಂಡು ಅಲ್ಲಿಗೆಲ್ಲ ಹೋಗಿಕೊಂಡು ಅಲ್ಲೆಲ್ಲ ಹುಡುಕಿಕೊಂಡು ಅಲ್ಲಿನ ಜನರಲ್ಲಿ ಹುಡುಕಿಸಿಕೊಂಡು ಅವರಿಗೆಲ್ಲ ಕೈ ಬಿಸಿ ಮಾಡಿಕೊಂಡು ಬೇಡಪ್ಪ ಇಲ್ಲಿ ಇದ್ದು ಒಂದು ಬಳ್ಳಿ ತನ್ನಿ ಗೊತ್ತಾಗ್ತದೆ ಹಿಂಡಿ ಬಿಡುವ ಸೋಮರಸ ಲಭ್ಯ ಇತ್ತು ಹೀಗೆ ಮಾಡುವುದಾಗಿ ಇಲ್ಲೇ ಒಂದು ಸೋಮಯಾಗ ಆಯಿತು ಒಂದು ಸುಮಾರು ವರ್ಷದ ಕೇಳಿ ಹತ್ತಾರು ಹತ್ತಾರು ವರ್ಷದ ಕೇಳಿ ಇಲ್ಲಿ ಪಕ್ಕದಲ್ಲಿ ಗೋಶಾಲೆ ಪಕ್ಕದಲ್ಲಿ ನನಗೆ ತುಂಬ ಖುಷಿ ಯಜ್ಞದ ಪ್ರಕ್ರಿಯೆಗಳನ್ನೆಲ್ಲ ಕೆಲವು ಓದಿಕೊಂಡವ ನಾನು ಹಾಗಾಗಿ ಅಲ್ಲಿ ಕಣ್ಣಾಡಿಸ್ಲಿಕ್ಕೆ ಹೋದೆ ಅವರನ್ನು ನನಗೊಂದು ಯೋಚನೆ ಇತ್ತು ಅವರೆಲ್ಲ ಎರವಲು ಪಂಡಿತರು ಹೊರಗಿನಿಂದ ಬಂದವರು ಅವರನ್ನೆಲ್ಲ ಭಾರಿ ಜೋಡದಾಗಿ ಕರೆಸಿಕೊಂಡು ಬಂದಿದ್ದಾರೆ ತುಂಬ ಕೈ ಬಿಸಿಯೆಲ್ಲ ಮಾಡಿ ಹಾಗಾಗಿ ನಮಗೆ ಅವರಿಗೆಲ್ಲ ಗೊತ್ತು ಹೆಚ್ಚಿದೆ ಯಜ್ಞದ ಬಗ್ಗೆ ನಾವೆಲ್ಲ ಕೇಳಬೇಕು ಅಂತ ಹೇಳಿ ಒಳ್ಳೆ ಪುಸ್ತಕ ಪೆನ್ನು ಎಲ್ಲ ಇಟ್ಕೊಂಡು ಭಾಳ ಚೆನ್ನಾಗಿ ಬೇಕಾದಷ್ಟು ತಯಾರಿ ಮಾಡಿ ಅದಕ್ಕೆ ಕೇಳಬೇಕಾದ್ದನ್ನೆಲ್ಲ ತಯಾರಿ ಮಾಡಿಕೊಂಡು ಹೋದರೆ ಅವರು ಅಮಿಜೆಂಟ್ ತಟ್ಟುವುದರಲ್ಲೇ ಇದ್ದಾರೆ ಸೆಗಣಿ ಬೆಳವಣಿ ತಟ್ಟುವುದರಲ್ಲೇ ಇದ್ದಾರೆ ಅದರ ಆಚೆಯೇ ಗೊತ್ತಿಲ್ಲ ಆಶ್ಚರ್ಯ ಆಯಿತು ನಮಗೆ ನಾನು ಕೇಳಿದೆ ಸೋಮಲತೆ ಯಾವುದು ಸೋಮರಾಗಕ್ಕೆ ಎಲ್ಲಿಂದ ತಂದ್ರಿ ಹೇಗೆ ಸಂಪಾದನೆ ಮಾಡ್ತೀರಿ ಹೇಗೆ ಅದರ ಜಜ್ಜು ವ್ಯವಸ್ಥೆ ಕೇಳಿಕೊಂಡ್ರೆ ಇದೆ ಇದೆ ಅಂದರೆ ಯಾವುದು ಅಮೃತ ಬಳ್ಳಿ ನಮ್ಮಲ್ಲಿದ್ದ ಅಮೃತ ಬಳ್ಳಿಯನ್ನು ತೋರಿಸಿದರು ಅವರು ಇದುವ ಅಂದೆ ಅದುವೇ ಅದು ಇಲ್ಲದಿರೇ ಹೇಳಿದ್ದು ಸೋಮಾಭಾವೇ ಉಂಟು ಅವರು ಅದನ್ನು ಒಪ್ಪಿದ್ದಾರೆ ಸೋಮಲತೆ ಎಲ್ಲಿ ಸಿಗ್ತದೆ ಈಗ ಅದು ಋಷಿಗಳಿಗೆ ಸಿಗ್ತದೆ ಅಂದರು ಮತ್ತೆ ಯಾಕೆ ಹೋಮಕ್ಕೆ ಅವರು ಸೋಮ ಯಾಗ ಅಂತ ಬೋರ್ಡ್ ಯಾಕೆ ಮಾಡಿದ್ದು ಅಮೃತ ಯಾಗ ಅಂತಲೇ ಮಾಡಲಿ ಆನಂತರ ಸೋಮ ಇಲ್ಲದಿದ್ದರೆ ಪೂತಿಕೆಯನ್ನು ತರಬೇಕು ಅಂತ ಉಂಟು ಪೂತಿಕ ಅಂದ್ರೆ ಯಾವುದು ಗೊತ್ತೇ ಇಲ್ಲ ಅದು ಸೋಮದ ಸಬ್ಸ್ಟ್ಯೂಟ್ ಲತೆ ಸಿಗದಿದ್ದರೆ ಅಂತ ಯಾಕೆ ಸಿಗದಿದ್ದರೆ ಎನ್ನುವುದು ನನ್ನ ಪ್ರಶ್ನೆ ಅವರಿಗೆ ಪ್ರಶ್ನೆ ಅದು ಮೀಮಾಂಸರಿಗೆ ಪ್ರಶ್ನೆ ಅಲ್ಲ ಯಾಕೆ ಆಗ ಆಗಿ ಹೋಗಿದೆ ಅದು ಸೋಮಾಭಾವೆ ಈಗ ನೋಡಿ ಒಂದು ಪದಾರ್ಥ ಒಳ್ಳಿಕ್ಕ ಒಳ್ಳೆ ಮೆಣಸುನು ಅದರ ಕಷಾಯ ಕುಡಿಬೇಕು ಈಗ ಶೀತದ ಹೊತ್ತಿಗೆ ಧನನವಾಸಕ್ಕೆ ಅದನ್ನು ಹಾಕಿಕೊಂಡು ಅದೆಂಥದ್ದು ಉಗ್ಗಿಯೋ ಪೊಂಗಲೋ ಮಾಡಲಿಕ್ಕೆ ಉಂಟು ಅಲ್ಲ ಒಳ್ಳೆ ಮೆಣಸು ಸಿಗಲಿಲ್ಲ ಎಂತ ಮಾಡೋದು ಎಂತ ಮಾಡೋದು ಪ್ರಶ್ನೆ ನಮಗೀಗ ಎಂತ ಮಾಡೋದು ಮೆಣಸಾಗೋದು ಆಗೋದಿಲ್ಲ ಕಾಳೆ ಮೆಣಸು ಸಿಗಲಿಲ್ಲ ಏನು ಮಾಡ್ತೀರಿ ಆಗ ಅಭಾವೇ ಅಂದಾಗ ಏನು ಸರ್ವಾತ್ಮನ ಅಭಾವ ಎಲ್ಲಿ ಹೋದರೂ ಸಿಗುವುದಿಲ್ಲ ಏನಾದರೂ ಸಿಗುವುದಿಲ್ಲ ಯಾಕೆ ಕೇಳಿದರೆ ಈಗ ಅದಕ್ಕೆ ಬಂಗಾರದ ಬೆಲೆ ಎಲ್ಲ ಪರದೇಶದವರು ತಗೊಂಡಾಗಿದೆ ಇಲ್ಲಿ ಒಂದು ಕಾಳು ಇಲ್ಲ ಅವರು ತಿಂದಾಗಿದೆ ಅಲ್ಲಿ ಒಂದು ಕಾಳು ಇಲ್ಲ ಏನು ಮಾಡ್ತೀರಿ ಈ ಪ್ರಶ್ನೆ ಪ್ರಶ್ನೆಗಳು ಅಂದಾಗ ಮದ್ದಿನಲ್ಲಿ ಆದರೆ ಬೇರೆ ಮದ್ದುಗಳು ಕೊಡಲಿಕ್ಕೆ ಬರ್ತದೆ ವಸ್ತುವಿನ ಸಂಪರ್ಕಕ್ಕೆ ಕಾಳು ಮೆಣಸಿನ ಕೆಲಸವನ್ನು ಮಾಡುವ ಇನ್ನೊಂದು ವಸ್ತು ಹೇಳಿ ಕಾಳನ್ನು ಸಿಕ್ಕಿ ಬೀಳುತ್ತೇವೆ ನಾವು ಆಗ ಜೀರಿಗೆ ಹಾಕಿ ಹೇಳಿದರೆ ನಾನು ಹೇಳುವುದು ಹೇಳಿದರೆ ನಮ್ಮ ಅದು ಐಟಮ್ ರೆಡಿ ಆಗ್ತದೆ ಪರವಾಗಿಲ್ಲ ಜೀರಿಕಾ ಕಾಳ ಎಂತ ಮರೀಚಿಕಾ ಭಾವೇ ಜೀರಿಕಾ ಗ್ರಹಣಂ ಆಯಿತು ಮರೀಚಿಕಾ ಜೀರಿಕಾ ಎರಡು ಸರಿಯೇ ಇದೆ ಅದು ಒಂದು ಕಾಂತ ಸಿಗದಿದ್ದರೆ ಇನ್ನೊಂದು ಕಾಂತವನ್ನು ಪ್ರಯೋಗ ಮಾಡುವುದು ಆಗ್ಬೋದು ಆಯಿತು ಇದು ವಾಸ್ತವವಾಗಿ ಹಾಗಾದರೆ ಪೂತಿಕಾ ಎನ್ನುವುದು ಸೋಮಲತೆಯ ಇಲ್ಲದೇ ಇದ್ದಾಗ ಕಾಲದಲ್ಲಿ ಇಲ್ಲದಿದ್ದಾಗ ದೇಶದಲ್ಲಿ ಇಲ್ಲದಿದ್ದಾಗ ಹೇಳಿತ್ತು ಕಾಲೇ ದೇಶೇ ಅಭಾವೆ ಅಂತ ನಮ್ಮ ದೇಶಕ್ಕೆ ಸರ್ವಾತ್ಮನ ಸಿಗುವುದಿಲ್ಲ ಇನ್ನೊಂದು ದೇಶದಿಂದ ತರಿಸಲಿಕ್ಕೆ ಆಗುವುದಿಲ್ಲ ನಮಗೆ ಪ್ರಯತ್ನ ಪಟ್ಟರು ಹೋಗಿ ಬರಲಿಕ್ಕೆ ಆಗುವುದಿಲ್ಲ ಸಮುದ್ರದ ಆಚೆಯೋ ಇನ್ನೇನೋ ಸಮಸ್ಯೆ ಕಾಡೋ ಇರಬಹುದು ದರೋಡೆಕೋರರೋ ಅದು ಇನ್ಯಾವುದೋ ರಾಜಾಜ್ಞೆಯೋ ಕೆಲವು ದೇಶಗಳಲ್ಲಿ ಕಡಿಲಿಕ್ಕೆ ಬಿಡ್ತಿರಲಿಲ್ಲ ಹಿಂದೆ ಆ ದೇಶದ ಸೊತ್ತು ಸಂಪತ್ತು ಇನ್ನೊಂದು ದೇಶಕ್ಕೆ ಹೋಗುವಾಗಿಲ್ಲ ರಾಜಾಜ್ಞೆ ಹಾಗಾದರೆ ಯಜ್ಞ ಮಾಡುವರು ಈ ದೇಶದವರು ಏನು ಮಾಡಬೇಕು ಅದರ ಪ್ರತ್ಯಾಮ್ನಾಯವನ್ನೇ ಉಪಯೋಗಿಸಬೇಕು ಬದಲಿಗೆ ಅಂತ ಬದಲಿ ವ್ಯವಸ್ಥೆ ಶಾಸ್ತ್ರವೇ ಬದಲಿ ವ್ಯವಸ್ಥೆ ಹೇಳಿದೆ ಸೋಮಾಭಾವೇ ದೈಶಿಕವಾಗಿ ಕಾಲಿಕವಾಗಿ ನಿಮಗೆ ಅದು ಇಲ್ಲದೇ ಇದ್ದರೆ ಈ ಕಾಲದಲ್ಲಿ ಆಗಲೇ ಇಲ್ಲ ಅದು ಮಳೆಗಾಲದ ಹೊತ್ತಿನ ನಂತರದಲ್ಲಿ ಇವತ್ತಿನವರೆಗೆ ಶರದೃತ್ವ ಮುಗಿಯುವವರೆಗೆ ಮತ್ತಿರುವುದಿಲ್ಲ ಅದು ಬಳ್ಳಿ ಮತ್ತದು ಬಳಲಿ ಹೋಗ್ತದೆ ಬಿಸಿಯಲ್ಲಿ ಸವಕಲಾಗಿ ಹೋಗ್ತದೆ ಒಣಗಿ ಹೋಗುತ್ತೆ ಮತ್ತು ಚಿಗುರುಬೇಕು ಇನ್ನೊಮ್ಮೆ ಹಾಗಾಗಿ ಕಾಲಿಕವಾಗಿಯೂ ಸಿಗದಿದ್ದಾಗ ಬೇರೆ ಸಮಯದಲ್ಲಿ ನಾವು ಯಜ್ಞ ಮಾಡಿದ್ವಿ ಯಜ್ಞವು ಅದಕ್ಕಿಂತ ಮೊದಲು ಮುಗಿಸಬೇಕು ಅದಕ್ಕೋಸ್ಕರ ಇದ್ದಾಗಲೇ ಮಾಡಬೇಕು ಯಜ್ಞ ಹೇಳಬೇಕಾಗಿಲ್ಲ ಆದರೂ ಒಂದೊಮ್ಮೆ ಏನೋ ವಿಘ್ನ ಬಂದು ಮುಂದೋಯಿತು ಯಜ್ಞ ಮುಂದುವರಿಯಿತು ಮಾಡಬೇಕಾಯಿತು ಆಗಿಲ್ಲ ಆದರೆ ಇನ್ನೊಂದೊಂದು ತರಬೇಕು ಅವರಿಗೆ ಪೂತಿಗೆಯೇ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಇನ್ನೊಂದರೆ ಅಮೃತವಳ್ಳಿ ಹೇಳ್ತಾರೆ ಅಮೃತ ಬಳ್ಳಿ ಅಲ್ಲ ಅಮೃತ ಬಳ್ಳಿ ನಾವು ಮಾಡಿಕೊಂಡದ್ದು ಅವ್ರು ಹೇಳ್ತಾರೆ ನಾವೆಲ್ಲ ಅದೇ ಮಾಡಿ ಆಗಿದೆ ಅಂದರು ಹಾಗಾದರೆ ಎಲ್ಲಿಯೋ ತಪ್ಪಿದೆ ನಾವು ಮಾಡಿದ್ದು ಅದು ಒಪ್ಪಿಕೊಳ್ಳಬೇಕು ಆದ್ದರಿಂದ ಸೋಮಯಾಗ ಶಾಸ್ತ್ರ ಹೇಳಿದರೆ ಅದು ಮಾಡಬೇಕು ಅಂದರೆ ದ್ರವ್ಯವನ್ನು ನಾವು ಸಂಪಾದನೆ ಮಾಡಲೇಬೇಕು ಕಷ್ಟಪಟ್ಟು ಆ ಕಾಲದಲ್ಲಿ ಅದಕ್ಕೋಸ್ಕರ ಮಾಡಲಿಕ್ಕೆ ಆವಣಿಸಬೇಕು ಅದನ್ನ ಕೃತಿ ಸಾಧ್ಯತ್ವೋ ಅಸಾಧ್ಯತ್ವೋ ಕೇಳಿಕೊಳ್ಳಲಿಕ್ಕಿಲ್ಲ ಶಾಸ್ತ್ರ ಹೇಳಿತು ಅಂದರೆ ಅದು ಮನುಷ್ಯನಿಗೆ ಆಗ್ತದೆ ಅಂತಲೇ ಅರ್ಥ ಮನುಷ್ಯನಿಗೆ ಆಗದ್ದನ್ನು ದೇವತೆಗಳು ಮಾತ್ರ ಮಾಡುವುದನ್ನು ಭೂತಪ್ರೇತಗಳಿಗೆ ಮಾತ್ರ ಒಗ್ಗುವುದನ್ನು ಶಾಸ್ತ್ರ ಹೇಳುವುದಿಲ್ಲ ನಮ್ಮ ಕೈಯಲ್ಲಿನ ಶಾಸ್ತ್ರ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದಿದೆ ಇನ್ನು ನೀವು ಸಮಾಜಶಾಸ್ತ್ರ ಕೇಳಬಹುದು ಸಾಮಾಜಿಕ ವ್ಯವಹಾರಗಳನ್ನು ವ್ಯವಸ್ಥೆಗಳನ್ನು ಹೇಳುವಂಥದ್ದು ಅದು ಬೇರೆ ಅದಕ್ಕೆ ಶಾಸ್ತ್ರ ಹೇಳುವುದಿಲ್ಲ ನಾವು ಅದಕ್ಕೆ ಸಂವಿಧಾನ ಶಬ್ದವನ್ನು ಬೇಕಾದರೆ ಹೇಳಿಕೊಳ್ಳಿ ಅದಕ್ಕೆ ಸ್ಮೃತಿ ಅಂತ ಕರೀರಿ ಅದು ಸ್ಮೃತಿ ಶ್ರುತಿಯಲ್ಲ ಆದ್ದರಿಂದ ವೇದಗಳು ಯಾವತ್ತು ಸಾರ್ವಕಾಲಿಕ ಮೌಲ್ಯಗಳನ್ನು ಸಾರ್ವಜನಿಕವಾದ ವ್ಯವಸ್ಥೆಗಳನ್ನು ಅದು ಹೇಳುತ್ತದೆ ಅದು ಕಡ್ಡಾಯ ಅದರಿಂದ ಕೃಷ್ಣ ಹೇಳಿದ ಕಡ್ಡಾಯ ಎನ್ನುವುದಾಗಿ ಮಾಡುವಂಥ ಕಾರ್ಯಮಿತ್ಯ ಇನ್ನೊಂದು ಮುಖ ಇದೆ ಇದು ಎರಡು ಮುಖ ಆಯಿತು ಕೃತಿ ಸಾಧ್ಯತ್ವ ಸಾಧ್ಯವೇ ಅಸಾಧ್ಯ ಅಲ್ಲ ಅಸಾಧ್ಯವಾದದ್ದನ್ನು ಬಿಡಲಿಯ ಅಸಾಧ್ಯ ಎನ್ನುವುದನ್ನು ಶಾಸ್ತ್ರ ಹೇಳಲಿಲ್ಲ ಬಿಡ್ಲಿಕ್ಕಿಲ್ಲ ಕಾರ್ಯಮಿತ್ಯ ಏವಕಾರ ಆಗಿದೆ ಅದನ್ನು ಯೋಗ್ಯಂ ಒಂದಷ್ಟೇ ಹೊಡೆದು ಕರ್ತವ್ಯ ಸಾಧ್ಯವ ಅಂತ ಪ್ರಶ್ನೆ ಇಲ್ಲ ನಾವು ತಿರುಗಿಸುವ ವಿಧಾನ ಮಾಡು ಅಂತ ಹೇಳಿದ್ದಾರೆ ಮಾಡಲಿಕ್ಕೆ ಆಗ್ತದ ಉಪವಾಸ ಮಾಡು ಅಂದಿದ್ದಾರೆ ಹೇಗೆ ಮಾಡುವುದು ಅಭ್ಯಾಸ ಇಲ್ಲಲ್ಲ ಮಾಡಿದರೆ ಸತ್ತರೆ ಎಂತ ಮಾಡ್ತಾರೆ ಇವರು ನಾಲ್ಕು ಉಪವಾಸ ಮಾಡಿದಾಗ ನಿತ್ರಾಣ ಬಂದರೆ ಹೇಳಲಿಕ್ಕೆ ಕೂಡದಿದ್ರೆ ಅಥವಾ ಗ್ಯಾಸ್ಟ್ರಿಕ್ ಇನ್ಯಾವುದೋ ರೋಗಕ್ಕೆ ಅದು ಪರಿವರ್ತನೆಗೊಂಡರೆ ಶಾಸ್ತ್ರದ ಬಗ್ಗೆ ನಾವು ಪ್ರಶ್ನೆ ಹಾಕುವಂತೆ ಇಲ್ಲ ಅಲ್ಲಿ ಯಾಕೆ ಅವರು ಒಂದು ಎರಡು ಪ್ರಯೋಗ ಮಾಡಿ ಇಲಿಗಳ ಮೇಲೆ ಅಥವಾ ಯಾವುದೋ ಕಪ್ಪೆಗಳ ಮೇಲೆ ಪ್ರಯೋಗ ಮಾಡಿ ಹೇಳಿದ್ದಲ್ಲ ಅದು ಅದು ಅನಂತಾನಂತ ಜೀವರಾಶಿಗಳಲ್ಲಿ ಅನಂತಾನಂತ ಕಾಲಗಳಿಂದ ವ್ಯವಸ್ಥಿತವಾಗಿ ಪ್ರಯೋಗ ಮಾಡಿಯೇ ಹೇಳಿದ್ದದು ಅದರ ರಿಸಲ್ಟನ್ನು ಪ್ರತ್ಯಕ್ಷವಾಗಿ ಕಂಡೆ ಯಾರ ಮೇಲೂ ಅಲ್ಲ ಅವರು ಪ್ರತ್ಯಕ್ಷ ಅನುಭವಿಸಿಯೇ ಹೇಳಿದ ಪ್ರಯೋಗಗಳು ಅದು ಆದರೆ ಅದರ ಪ್ರಶ್ನೆ ಅದರ ಕೃತಿ ಸಾಧ್ಯವ ಪ್ರಶ್ನೆ ಅಲ್ಲ ಕೃತಿ ಯೋಗ್ಯ ಎನ್ನುವ ಪ್ರಶ್ನೆಯಲ್ಲಿ ಮಾಡಬೇಕು ಅಂದು ಇನ್ನು ಅರ್ಥ ಪ್ರದಾನ ಮಾಡಿದರೆ ಅಂತ ಹೇಳುವ ಲಕ್ಷಣ ಹಾಕಿಕೊಂಡು ಪ್ರಯೋಜನ ಸಿಕ್ಕಿದರೆ ಆಗುತ್ತಲ್ಲ ಕೇಳಿದರೆ ಪ್ರಯೋಜನದ ಬಗ್ಗೆ ತಲೆ ಕೆಡಿಸಬೇಡ ಅಂದು ಫಲಿತಾಂಶವನ್ನು ಇಟ್ಟುಕೊಂಡು ನೀನು ಕೆಲಸ ಮಾಡಬೇಡ ಫಲಕ್ಕಾಗಿ ನಿನ್ನ ಕರ್ಮ ಅಲ್ಲ ಶಾಸ್ತ್ರ ಹೇಳುವ ಕರ್ಮವನ್ನು ಮಾಡಬೇಕು ಅಂದರೆ ಮಾಡಬೇಕಷ್ಟೇ ಫಲ ಇದ್ದರೆ ಅದನ್ನು ಬಿಟ್ಟು ಕೊಡು ಫಲ ಹೇಳುವುದು ಯಾಕೆ ಆಗಾದರೆ ಶಾಸ್ತ್ರ ನಮ್ಮನ್ನು ತಮಾಷೆ ಯಾಕೆ ಮಾಡುವುದು ಜ್ಯೋತಿಷ್ಠೋಮೇನ ಯಜೇತ ಸಾಕಿತ್ತು ಸ್ವರ್ಗಕಾಮೋ ಯಜೇತ ಯಾಕೆ ಸೇರಿಸಿದೆ ಪುತ್ರಕಾಮೋ ಯಜೇತ ಯಾಕೆ ಮಾಡಿದೆ ವೃಷ್ಟಿಕಾಮೋ ಯಜೇತ ಯಾಕೆ ಹೇಳಿದೆ ಅಂದರೆ ಅದು ಸುಮ್ಮನೆ ಎಳಿಲಿಕ್ಕೆ ಅಂತ ಹೇಳಿತು ಹತ್ತಿರ ಬರಲಿಕ್ಕೆ ಮದ್ದು ಕುಡಿಯುವುದು ರೋಗಿಗೆ ನಿಜವಾದ ವ್ಯವಸ್ಥೆ ಆದರೆ ಮಗು ಕೇಳುವುದಿಲ್ಲ ಮಗು ಕುಡಿಲಿಕ್ಕೆ ಆ ಕುಪ್ಪಿ ನೋಡುವಾಗಲೇ ಅದು ಹೆದರಿಕೊಂಡು ಓಡ್ತದೆ ಇಷ್ಟು ಕುಡಿಬೇಕಾ ಅಂತ ಅದಕ್ಕೆ ನಾವೇನು ಮಾಡ್ತೇವೆ ದೊಡ್ಡ ಕಲ ಸಕ್ಕರೆ ತೋರಿಸಿದ ನೋಡಿ ಇದು ತಿನ್ನಲಿಕ್ಕೆ ಉಂಟು ಖುಷಿ ಆಗ್ತಾ ಹಾಗಾದ್ರೆ ಎರಡು ಕುಪ್ಪಿ ಹೇಳ್ತದೆ ಅದು ಹಾಗೆ ದೊಡ್ಡ ಸಕ್ಕರೆ ಅಂತ ಹಾಗೆ ಕಲಸಕ್ಕರೆ ತಿನ್ನಿಸುವ ಕೆಲಸ ನಮ್ಮದಲ್ಲ ಕಲಸಕ್ಕರೆಯನ್ನು ಸುಮ್ಮನೆ ಇಟ್ಟುಕೊಂಡಿದ್ದೇವೆ ಮದ್ದು ಕೊಡಿಸುವುದು ಕೆಲಸ ಅದನ್ನು ಯಜ್ಞ ಮಾಡುವುದು ಶ್ರುತಿಗೆ ಇಷ್ಟ ಮದ್ಯೆಯಲ್ಲಿ ಯಾವುದೋ ಒಂದು ವಸ್ತುವನ್ನು ಕೊಡ್ತೇನೆ ಹೇಳುವುದು ಅದರ ಚಮತ್ಕಾರ ಕೊಡ್ತದೆ ಕೊಡ್ತದೆ ಮದ್ದು ಕುಡಿದಾಗ ಕೆಲಸಕ್ಕರೆ ಸಿಗ್ತದೆ ಅದಕ್ಕೆ ಮದ್ದಿನೊಟ್ಟಿಗೆ ಕೆಲಸಕ್ಕರೆ ಫ್ರೀ ಸಿಗ್ತದೆ ಆದರೆ ಕೆಲಸಕ್ಕರೆ ಕೊಡುವುದೇ ಮುಖ್ಯ ಕರ್ಮ ಅಲ್ಲ ಹಾಗೆ ಸ್ವರ್ಗಾದಿಗಳು ಮಕ್ಕಳು ಸಂಪತ್ತು ಇತ್ಯಾದಿಗಳು ಅದು ಸುಮ್ಮನೆ ಅದು ಇಲ್ಲದಿದ್ದರೂ ಮದ್ದು ಕುಡಿಬೇಕು ಆಗ ಮಾಡಬೇಕು ಹೀಗೆ ಫಲಂ ಫಲಂತ್ಯ ಅಂತ ಕೃಷ್ಣ ಅದನ್ನು ಸ್ಪಷ್ಟಪಡಿಸಿದ ಇನ್ನೊಂದು ಮುಖ ಉಂಟು ಅನರ್ಥ ಅಹೇತುತ್ವಮ ಅಂತ ಉಂಟು ಕೆಟ್ಟದಾಗದಿರದಂಥದ್ದು ಮಾಡಲಿಕ್ಕೆ ಯೋಗ್ಯ ಅಂತ ಮಾಡಬಹುದು ಮಾಡ್ತೇವೆ ಪ್ರಯೋಜನ ಉಂಟು ಆದರೆ ಪ್ರಯೋಜನ ಇದ್ದಾಗೆ ಲಾಭ ಇದ್ದಾಗೆ ನಷ್ಟವೂ ಉಂಟು ಎಲ್ಲರಿಗೂ ಹೇಳುವುದಾಗಿ ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅಂದರೆ ನಮ್ಮ ಕರ್ಮ ಅಲ್ಲದಿದ್ದರೆ ದೇಹಕ್ಕೆ ನಮ್ಮ ಅಂತಸ್ತಿಗೆ ನಮ್ಮ ಜನಕ್ಕೆ ಲಾಭ ಆಗುವಂಥದ್ದಲ್ಲದಿದ್ದರೆ ದೇವರಿಗೋಸ್ಕರ ಧರ್ಮಕ್ಕೋಸ್ಕರ ಇದ್ರೆ ಅದು ವೇಸ್ಟ್ ಎಲ್ಲರೂ ಹೇಳೋದಾಗೆ ನ್ಯಾಷನಲ್ ವೇಸ್ಟ್ ಅಂತ ಯಜ್ಞ ಯಾಗ ಮಾಡಿದ ತಕ್ಷಣ ಹೇಳ್ತಾರೆ ಅಯ್ಯೋ ಆ ತುಪ್ಪವನ್ನೆಲ್ಲ ಬೆಂಕಿ ಹಾಕಿ ಹಾಳು ಮಾಡುವುದಾ ಬೆಂಕಿ ಉರಿಲಿಕ್ಕೆ ತುಪ್ಪ ಯಾಕೆ ಆಗೋದು ಕಟ್ಟಿಗೆ ಯಾಕೆ ಆಗೋದು ಎಷ್ಟು ಜನರಿಗೆ ಹೊಟ್ಟೆಗೆ ಹಾಕ್ಬೋದಿತ್ತಲ್ಲ ನಾವು ಒಪ್ತೇವೆ ಹೊಟ್ಟೆ ಹಾಕೋದು ಬೇಡ ಹೇಳಲಿಲ್ಲ ಹೊಟ್ಟೆಯನ್ನು ತಪ್ಪಿಸಿ ಯಜ್ಞ ಮಾಡಬೇಕು ಹೇಳುವುದಿಲ್ಲ ಶಾಸ್ತ್ರ ಅದು ಒಂದು ಯಾಗ ಪದ್ಧತಿ ಉಂಟೆ ಉಂಟು ತಪ್ಪು ತಪ್ಪೆ ಹಸಿದ ಹಸುಳೆಗಳು ಎದುರು ನಿಂತಾಗ ಅಗ್ನಿಗೆ ಆಹುತಿ ಕೊಡುವ ಸ್ವಾಹಾಕಾರವನ್ನು ಕೃಷ್ಣನು ಒಪ್ಪಿಲ್ಲಲ್ವ ಜೋರು ಮಾಡಿದ್ನಲ್ಲ ಮಕ್ಕಳನ್ನು ಕಳಿಸಿ ಹೇಳಿದ ಊಟವ ಹಸುವೆಯ ಹೋಗಿ ಅಲ್ಲಿ ಸ್ವಹ ಕೇಳ್ತದೆ ಕೇಳಿ ಅಂದ ಸೀದ ಬಂದು ಇಲ್ಲ ಎಂದ ಇಲ್ಲ ಕೇಳಿದೆವು ಅವರು ಸೊ ಮಾಡ್ತಾನೇ ಇದ್ದಾರೆ ಮತ್ತೆ ಮನಃ ಅಂದ ಅಯ್ಯ ಹಾಗಾದರೆ ಹಿಂಬಾಗಿಲಲ್ಲಿ ಹೋಗಿ ಅಂದ ಹಿಂಬಾಗಿಲಲ್ಲೆಲ್ಲ ಅಟ್ಟು ರೆಡಿಯಾಗಿದೆ ಒಲೆ ಮೇಲೆ ಕೂತದ್ದೆಲ್ಲ ಚೆನ್ನಾಗಿ ಮುಗಿದಿದೆ ಮುಚ್ಚಳ ಹಾಕಿದ್ದೆ ಮಕ್ಕಳು ಓಹ್ ಬಂದರು ಕೇಳಿದ್ರ ಕೃಷ್ಣ ಹೇಳಿದ್ದಾನೆ ಊಟ ಹಸಿವೆ ಆಗುತ್ತೆ ಅಂತ ನಮಗೆಲ್ಲ ಅವರೇ ಹಸಿವೆ ಆಗುತ್ತೆ ಅವ್ರು ಹೇಳುದಿಲ್ಲ ಕೃಷ್ಣ ಹೇಳಿದ್ದಾರೆ ಹೌದಾ ಕೃಷ್ಣ ಹೇಳಿದ್ದಾನೆ ನಾವು ಬಡ್ದೆ ಬಡಿಸ್ತೇವೆ ಅಂತ ಎಲ್ಲಿ ಎತ್ಕೊಂಡೇ ಬಂದರು ಪಾತ್ರವನ್ನು ಪಾತ್ರ ಸಮೇತ ಇದು ವಾಸ್ತವ ಯಜ್ಞ ಸರಿ ಅಗ್ನಿದೇವ ತೊಗೊಳುತ್ತಾನೆ ಆದರೆ ವಾಸ್ತವವಾಗಿ ಹಸಿದ ಹೊಟ್ಟೆಗೆ ಹಾಕಿದನಂತ ಅವುಗಳು ಮುಖ್ಯ ಅಂತ ಯಜ್ಞ ಮಾಡಿದ್ರು ನಡೀತದೆ ಅಲ್ಲಿ ಅಂತಹ ಯೋಚನೆಗಳಿರಬೇಕು ಅದರಿಂದ ಶಾಸ್ತ್ರ ಕಾರ್ಯಮಿತ್ಯವನ್ನು ಅಲ್ಲಿ ಅನರ್ಥ ಹೇತುತ್ವವನ್ನು ಯೋಚನೆ ಮಾಡಿದೆ ಅನರ್ಥ ಹೇತುತ್ವವನ್ನು ತೊಂದರೆ ಆಗಬಾರದು ಎನ್ನುವುದು ಮುಖ್ಯವೇ ಆದರೆ ಇವತ್ತು ನಾವು ತೊಂದರೆ ತಕ್ಕೊಂಡೇ ಮಾಡೋದು ಕರ್ಮಾಂಗಗಳನ್ನು ತೊಂದರೆ ಆಗಬಾರದು ಎನ್ನುವುದು ಮುಖ್ಯ ಪಾತ್ರ ಆದರೂ ಮಾಡುವುದರಿಂದ ತೊಂದರೆ ಆಗಲಿಲ್ಲ ತಪ್ಪು ಮಾಡಿದ್ದರಿಂದ ತೊಂದರೆ ಆಗೋದು ನಾವು ಬೇಕೆಂದರೆ ತಪ್ಪು ಮಾಡುತ್ತೆ ನೆಲದಲ್ಲಿ ಹೋಮ ಮಾಡಬಾರದು ಶಬ್ದವನ್ನು ಇಟ್ಟುಕೊಳ್ಳುವ ಈಗ ದಾನವು ಹಾಗೆ ಅಪಾತ್ರನಿಗೆ ಕೊಡಬಾರ್ದು ಯಾವ್ಯಾವುದೋ ಸಂಘ ಸಂಸ್ಥೆಗಳು ಕೇಳಿತ್ತೇಳಿ ಕೊಡುವ ಮೂಲಕ ಅಥವಾ ದುಡ್ಡಿದ್ದವನಿಗೆ ಏನು ಕಟ್ಟಲಿಕ್ಕೆ ಇನ್ನೊಂದಕ್ಕೆ ದುಡ್ಡು ಕೊಡುವ ಮೂಲಕ ಹಾಳಾಗ್ತದೆ ಹಾಳು ಮಾಡ್ತಾನೆ ಎಲ್ಲಿಯ ಲೆಕ್ಕ ತೋರಿಸ್ತಾರೆ ಒಳ್ಳೆಯ ಲೆಕ್ಕ ತೋರಿಸ್ತಾರೆ ಇಲ್ಲಿ ರಶೀದಿ ಪುಸ್ತಕವೇ ಒಳಗಿಡ್ಕೊಳ್ತಾರೆ ನಾಗಮಂಡಲವ ಹೋಯ್ತು ಇತೊಂದು ಹೇಳ್ತಾರೆ ಮುಗಿಯಿತು ಮಾತಾಡುವಾಗಿಲ್ಲ ನಾವು ಹೀಗೆ ವಾಸ್ತವವಾಗಿ ಅಂಥ ಕಡೆಯಲ್ಲಿ ಸಿಕ್ಕಲೇಬಾರದು ಅದು ಯಜ್ಞ ನೆಲದಲ್ಲಿ ಮಾಡಲಿಕ್ಕಿಲ್ಲ ಮತ್ತು ಅಟ್ಟದಲ್ಲಿ ಮಾಡೋದ ಅಟ್ಟದಲ್ಲಿ ಸುತರ ಮಾಡಲಿಕ್ಕಿಲ್ಲ ಮತ್ತೆಲ್ಲಿ ಮಾಡೋದು ಹೊಂಡದಲ್ಲಿ ಮಾಡೋದು ನೆಲದಲ್ಲಿ ಮಾಡುವುದಲ್ಲ ನೆಲದಡಿಯಲ್ಲಿ ನೆಲವನ್ನು ಕೊರೆದು ಕುಂಡ ಮಾಡಿ ಅಗ್ನಿಯನ್ನು ಹಾಕಲಿಕ್ಕೆ ಇದು ವ್ಯವಸ್ಥೆ ಕುಂಡದಲ್ಲಿ ಕುಂಡೇ ದೇವಿಯಂ ಶ್ರೀ ಅಂತ ಹೇಳಿಕೊಂಡು ಬಹ ಬಹಳ ಸುಂದರವಾಗಿ ಅಗ್ನಿ ಆರಾಧನೆ ಎಲ್ಲ ಕಡೆ ಕುಂಡ ಮಾಡೋದು ಇಲ್ಲಿಗೆ ಹೇಳಿಕೊಂಡಾಗ ಕೊನೆಗೆ ಸ್ತಂಡಿಲಕ್ಕೆ ಒಪ್ಪಿದರು ಭೂಮಿ ತಾಯಿಯ ಮೇಲೆ ಬೆಂಕಿ ಹಾಕಬೇಡಿ ಭೂಮಿಯ ಮೇಲೆ ಇಟ್ಟಿಗೆ ಇಟ್ಟು ಅದರ ಮೇಲೆ ಹೊಯ್ಗೆ ಹಾಕಿ ಅದರ ಮೇಲೆ ಅಗ್ನಿ ಪ್ರತಿಷ್ಠೆ ಮಾಡಿ ಅಂತ ಇಲ್ಲಿಂದಲೇ ಶುರುವಾಯಿತು ನಾವು ಹೊಯ್ಗೆ ಎಲ್ಲಿಂದ ತರೋದು ಇಟ್ಟಿಗೆಯಲ್ಲಿಗೆ ಹೋಗೋದು ನೇರ ಹಾಕ್ಬೇಕ ಅಂತ ಹೇಳಿದರೆ ಅದಕ್ಕೆ ಟ್ರೇ ತಗೊಂಡು ಹೋಗ್ತೇವೆ ಎಂದು ಶುರು ಮಾಡಿತು ಅತ್ಯಂತ ಹೇಯವಾದ ಕರ್ಮ ಅಲ್ಲಿಂದ ಶುರುವಾಯಿತು ಆದ್ದರಿಂದ ಅನರ್ಥಕ್ಕೆ ಕಾರಣರಾಗುವಂತೆ ನಮ್ಮದು ಯಜ್ಞ ದಾನ ತಪಸ್ಸು ಬಂತು ತಪಸ್ಸು ಅಂದರೆ ಮಂತ್ರಗಳ ಜಪ ಜಪೇನೇ ಇವತ್ತು ಸಂಸಿದ್ಧಿ ಅಂತ ಹೇಳಿತು ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂದ ಕೃಷ್ಣ ನೇರ ಹೇಳುತ್ತ ನೋಡಿ ಕಾರ್ಯಮಿತ್ಯ ಯತ್ಕರ್ಮ ಎನ್ನುವ ಅಲ್ಲಿ ಕೃಷ್ಣ ನೀನು ಮಾಡಿ ಎನ್ನುವುದು ಮಾಡು ಯಜ್ಞ ಬಿಡಬಾರ್ದು ಮಾಡು ಏನು ಯಜ್ಞ ಅಂತ ಕೇಳ್ತೀಯಾ ನನ್ನಲ್ಲಿ ಪಟ್ಟಿ ಇದೆ ಅಂದ ಕೃಷ್ಣ ನಾನು ಎಲ್ಲ ಪಟ್ಟಿಗಳನ್ನು ನೋಡಿ ಅದರಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ನನ್ನ ಯಜ್ಞ ಎಂಥದ್ದು ಕೇಳಿದರೆ ಜಪ ಮಾಡು ಭಜನೆ ಅಲ್ಲ ಹತ್ತು ಜನರು ಸೇರಿಕೊಂಡು ಓ ಒಂದು ಕೂಗುವುದಲ್ಲ ಪ್ರಪ್ರತ್ಯೇಕ ಕುಳಿತುಕೊಂಡು ಹೇಳುವುದು ದೇವರ ನಾಮವನ್ನು ಪ್ರತ್ಯೇಕ ಜಪ ಜಪ ಅಂದರೆ ಒಂದೇ ವಸ್ತುವನ್ನು ನಿರಂತರ ಹೇಳುವುದು ಹರಿಕಥೆ ಶ್ರವಣ ಮಾಡು ಹರೇ ರಾಮ ಹೇಳುವಲ್ಲ ರಾಮನಾಮ ಪಾಯಸಕ್ಕೆ ಅದೆಲ್ಲ ಪಾಯಸ ಎಲ್ಲ ಬೇಡ ತುಪ್ಪ ಎಲ್ಲ ಬೇಡ ಕೇವಲ ರಾಮ ಹೇಳು ನಾಮ ಪಾಯಸಕ್ಕೆ ಎಲ್ಲ ಮೂರು ರಾಮ ರಾಮ ರಾಮರಾಮರಾಮ ಅಂತಲೇ ಮೂರು ಸತಿ ಹೇಳು ಅದನ್ನೇ ಅದು ಹೇಳಿದ್ದವರಲ್ಲ ಅವರು ಹೇಳಿದ್ದು ನಮಗೆ ರಾಮನಾಮ ಎನ್ನುವುದು ಪಾಯಸ ಅದಕ್ಕೆ ಕೃಷ್ಣನಾಮ ಸಕ್ಕರೆ ಅದರ ರಾಮಕೃಷ್ಣ ಹೇಳುತ್ತಾ ಕೂತು ಹರೇ ರಾಮ ಹರೇ ಕೃಷ್ಣ ಹೇಳು ಅಂತ ಹೇಳುವ ಕಥೆಯನ್ನು ವಿಧಾನವನ್ನು ಹೇಳಿದ್ದು ನಾವು ಅದನ್ನೇ ಹೇಳ್ತಾ ಬಂದರೆ ಎಲ್ಲ ಒಟ್ಟು ಸೇರಿಕೊಂಡು ಪ್ರಯೋಜನ ಆಗಲಿಲ್ಲ ಅವರು ಹೇಳಿದ್ದು ನಮಗೆ ಅರ್ಥ ಆಯ್ತಾದರೆ ನಾವು ಅದನ್ನು ಹೇಳುವುದು ಬಿಟ್ಟು ಯಾರಿಗೆ ಹೇಳೋದು ನಾವು ಉಳಿದವರು ಕೇಳುವವರಿಲ್ಲ ನಮಗೆ ನಾವು ಕೇಳಲಿಲ್ಲ ಮತ್ತೆಂದು ಹೇಳೋದು ಅದು ಹೇಳಿದ್ದಾರೆ ಹೇಳಿದ್ದಾರೆಂದು ಗೊತ್ತಾದರೆ ಅದು ಇನ್ನು ಹೇಳಲಿಕ್ಕಿಲ್ಲ ಅದು ನಮಗೆ ಕೊಟ್ಟಿರತಕ್ಕ ಸಂದೇಶ ಅದನ್ನು ಒಳಗಿಟ್ಕೊಳ್ಳುವುದು ಹರೇ ರಾಮ ಹರೇ ರಾಮ ಹೇಳೋದು ಅದು ಒಮ್ಮೆ ಹೇಳುವುದಿಲ್ಲ ಅದನ್ನೇ ಒಬ್ಬ ಹೇಳಿದ್ರೆ ಅದು ಬೇರೆ ಬೇರೆ ರಾಗ ಹಾಕುವುದೇನು ಅದನ್ನು ಪ್ರಯೋಗ ಮಾಡುವುದೇನು ವಿಚಿತ್ರ ಅದು ಪಾಯಸವಾಗಿ ಹುಳಿಯಾಗಿ ಬಿಡ್ತದೆ ಮನೆಗೆ ನಮ್ಮದು ವಿಚಿತ್ರ ರಾಗದಿಂದ ಶುರು ಮಾಡುವಾಗ ವ್ಯತ್ಯಾಸ ಆಗಿ ಹೋಗುತ್ತೆ ಅವರು ಕೊಟ್ಟ ಸಂದೇಶ ಅದು ಇನ್ಸ್ಟ್ರಕ್ಷನ್ಸ್ ಟು ಬಿ ಫಾಲೋಡ್ ಆಗಬೇಕು ಹೊರತು ಅದು ಇನ್ಸ್ಟ್ರಕ್ಷನ್ ಟು ಬಿ ಟ್ರಾನ್ಸ್ಫರ್ಡ್ ಆಗಿದೆ ನಾವು ಇನ್ನು ಇನ್ನೊಬ್ಬರಿ ಕೊಡೋದು ಅದನ್ನು ಇನ್ಸ್ಟ್ರಕ್ಷನ್ ನೋಡಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅವ್ರು ಇನ್ನೊಬ್ಬರಿ ಕೊಡೋದು ರಾಮನಾಮ ಪಾಯಸಕ್ಕೆ ಇವರು ಹೇಳೋದಿಲ್ಲ ಅವರು ಸಿಗ್ಲಿ ಬಿಡೋದಿಲ್ಲ ಅದನ್ನು ತಪಸ್ಸು ಅಂದರೆ ನಿರಂತರ ಕೃಷ್ಣ ಹೇಳಿದ ತಪಸ್ಸು ಅಂದರೆ ಯಾವ ಯಜ್ಞ ಕೇಳಿದರೆ ಅದು ಯಜ್ಞ ಕೃಷ್ಣ ಸೆಲೆಕ್ಟ್ ಮಾಡಿದ ಯಜ್ಞ ಅವನಿಗೆ ಇಷ್ಟವಾಗುವ ಯಜ್ಞ ಶಾಸ್ತ್ರ ಒಪ್ಪಿದ ಯಜ್ಞ ಎಲ್ಲ ಯಜ್ಞ ಬಿಡಯ್ಯ ಶ್ರೇಯಾನ ದ್ರವ್ಯಮಯಾದ ಜ್ಞಾನ ಯಜ್ಞಪ್ಪ ಅಂತಪ ಅಂದ ಅಧ್ಯಯನಕ್ಕಿಂತ ಮಿಗಿಲಾದ ಯಜ್ಞ ನಾನು ಹೇಳುವುದಿಲ್ಲ ಅಂದ ಅದೇ ತಪಸ್ಸು ತದ್ದಿತಪ ಅಂದ ನಿರಂತರವಾದ ತಪಸ್ಸು ಜಪ ಯಜ್ಞ ಜಪ ವ್ಯಕ್ತಾಯ ಶುದ್ಧವಾಗಿ ಭಗವಂತನ ಗುಣಗಳನ್ನು ಮತ್ತೆ ಮತ್ತೆ ಹೇಳುವ ನಾಮದ ಸ್ಮರಣೆ ನಿರಂತರ ಯಾಕೆಂದರೆ ಸಾವಿರಗಟ್ಟಲೆ ಜಪ ಮಾಡಬೇಕೇಳಿದ್ದು ಸಹಸ್ತ್ರ ಪರಮಾಂ ದೇವಿ ಅಂತ ಹೇಳಿದ್ದು ಅದರಲ್ಲಿ ಒಂದೋ ಎರಡು ಚೆನ್ನಾಗಿ ಆಗುತ್ತೆ ಅಂತ ಉಚ್ಚಾರಣೆ ಚೆನ್ನಾಗಿ ಆಗಬೇಕು ಉಚ್ಚಾರಣೆ ಚೆನ್ನಾದಾಗಲೇ ಮನಸ್ಸು ಚೆನ್ನಾಗಿರಬೇಕು ಮನಸ್ಸಿನಲ್ಲಿ ಆ ದೇವತೆಯ ಯೋಚನೆ ಬರಬೇಕು ಇದನ್ನಕ್ಕೆಲ್ಲ ಹೇಳಲಿಕ್ಕೆ ಸಾವಿರಾರು ಬಾರಿ ಹೇಳು ಅದರಲ್ಲಿ ಒಂದು ಹತ್ತಾರು ಬಾರಿ ಆದರೂ ಉಚ್ಚಾರಣೆ ಸರಿಯಾಗತ್ತೆ ಅದರಲ್ಲಿ ಒಂದೆರಡು ಬಾರಿ ಆದರೂ ದೇವರ ಸ್ಮರಣೆ ಬರ್ತದೆ ನೋಡು ಸಾಕು ಆ ಒಂದಕ್ಕೋಸ್ಕರ ಸಾವಿರ ಬೇಕಾಗತ್ತೆ ಸರಿಯಾಗಿ ಮುತ್ತು ಚಿಪ್ಪಿನ ಹುಡುಕುವಾಗ ಅಂಗಳದಲ್ಲಿ ದಡದಲ್ಲಿ ಸಮುದ್ರದ ಬದಿಯಲ್ಲಿ ಎಲ್ಲವೂ ಸಿಗುವುದಿಲ್ಲ ಅಷ್ಟು ಸಾವಿರಾರು ಚಿಪ್ಪು ಎಕ್ಕಿದಾಗ ಒಂದು ಚಂದದ್ದು ಸಿಗತ್ತೆ ಒಂದು ಒಳ್ಳೆಯ ಸಾರಿಯೋ ಶಂಕವೋ ಸಿಗತ್ತೆ ಅದಕ್ಕೋಸ್ಕರ ಅಷ್ಟು ಹುಡುಕಬೇಕು ಮಾತ್ರ ಹುಡುಕಬೇಕು ಹೇ ಇದು ಒಂದಕ್ಕೋಸ್ಕರ ನಾನು ಬೆಳಿಗ್ಗೆ ಮಧ್ಯಾಹ್ನದವರೆಗಿದ್ದೆ ಇರಲೇ ಇರಲೇಬೇಕು ಬೋಧಿ ವೃಕ್ಷದ ಅಡಿಯಲ್ಲಿ ಕೂತಾಗ ಎಚ್ಚರ ಆಯಿತು ಒಳಗಿನ ಎಚ್ಚರ ಆಯಿತು ಶ್ಯಾಹ್ ಇದ್ದೇ ಈ ವೃಕ್ಷದಲ್ಲಿ ನಾನು ಆಗಲಿ ಕೂತಿದ್ರೆ ಯಾವಾಗ ಅಷ್ಟು ಕಡೆಯಲ್ಲಿ ಕೂತು ಬಂದಾದ್ದರಿಂದ ಈ ವೃಕ್ಷದ ಅಡಿಯಲ್ಲಿ ಎಚ್ಚರ ಆಯಿತು ಅದೇ ಇದು ಮೊದಲಾದರೆ ಎಚ್ಚರ ಆಗುವುದಿಲ್ಲ ಈ ತೋಟದ ರೈತ ಹೇಳಿದ ವಾಕ್ಯದಂತೆ ಚಪಾತಿ ತಂದಿದ್ಲು ಮುರಿದು ತಿಂದ ಒಂದೊಂದೇ ಹಾಕಿ ಪಲ್ಯ ಹಾಕಿ ಮುರಿದಾಗ ಎಂಟು ಮುಗಿಯಿತು ಖುಷಿಯಾಯ್ತು ಸಾಕು ಅಂದ ಕೈ ತೊಳೆದ ಹೇಳಿದ ಅವಳಿಗೆ ಕಿವಿ ಹಿಡಿದು ಇದನ್ನೇ ಮೊದಲು ಹಾಕಿದ್ರೆ ಉಳಿದಿತ್ತಲ್ಲ ಏಳು ನಿನ್ನ ತಲೆ ಅಂತಾನೆ ಎಂಟನೇದ್ದೇ ಮೊದಲು ಹಾಕಿದ್ರೆ ಹೊಟ್ಟೆ ತುಂಬ್ದಿತ್ತಂತ ಅವನಿಗೆ ಈ ಏಳು ಸುಮ್ಮನೆ ಖಾಲಿ ಆಯ್ತಲ್ಲ ಅಂತಾನೆ ಅಯ್ಯ ಯಾವುದು ತಿಂದ್ರು ನೋಡಿ ಇದು ಕಂಸನ ಲೆಕ್ಕಾಚಾರ ನೋಡಿ ತೋಟದ ಗೊತ್ತಿಲ್ಲ ಕಂಸ ಹೇಳಿದ ಅಸ್ಯಾಸ್ತಾಂ ಅಷ್ಟಮೋ ಗರ್ಭಃ ಹಂತ ಯಾಮ್ ನಯಸೇ ಬುಧ ಅಂದಿತ್ತು ಮಾತು ಇವಳ ಎಂಟನೇ ಗರ್ಭ ನಿನ್ನನ್ನು ಕೊಲ್ಲುತ್ತೆ ಅಂದ ಕತ್ತಿ ಹಿಡದ ಹೊಸದೇ ಹೇಳ್ತಾನೆ ಗರ್ಭ ಕೊಲ್ಲುವುದು ಇವಳಲ್ಲ ಕತ್ತಿ ಒಳಗಿಡು ಅಂದ ಒಳಗಿಟ್ಟ ಮಗುವಂತು ಒಂದನೇ ಇತ್ತು ಕಂಸ ಲೆಕ್ಕ ಆಗಿದ ಇದು ಒಂದನೇ ಮಗು ಎಂಟನೇ ಇದ್ದಲ್ವ ತಗೋ ಅಂದ ತಕ್ಷಣ ಮತ್ತೆ ಹಿಂತಿರುಗಿ ನೋಡ್ತಾನೆ ಕೊಡು ಯಾಕೆ ಅದು ಯಾವ ಲೆಕ್ಕ ಗೊತ್ತಿಲ್ಲ ಆ ಈ ಈಚಿಂದಲೋ ಹೇಳ್ಕೊಂಡು ಬಡಿದ್ನೆ ಮತ್ತೆ ಎಲ್ಲ ಸರ್ತಿ ಹಾಗೆ ಮಾಡಿದ ಲೆಕ್ಕ ಯಾವುದು ಗೊತ್ತಿಲ್ಲ ಎಂಟು ಅಂದರೆ ಯಾವುದು ಯಾವುದಿಂದ ಲೆಕ್ಕ ಮಾಡ್ತೀರಿ ನೀವು ಯಾವ ಕಡೆಯಿಂದ ಲೆಕ್ಕ ಶುರು ಮಾಡ್ತಾರೆ ಯಾರಿಗೊತ್ತಯ ಈ ಲೆಕ್ಕ ತಪ್ಪಾಗುವುದು ಬೇಡ ಎಲ್ಲ ಹೋದರೂ ಪರವಾಗಿಲ್ಲ ಅಂತ ಇಟ್ಕೊಂಡು ಇದು ವಾಸ್ತವ ಅದನ್ನು ಯಾವುದು ತಿಂದಾಗ ಒಟ್ಟೆದು ಮತ್ತೆ ಗೊತ್ತಿಲ್ಲ ಎಲ್ಲ ತಿಂದಾಗೋದು ಮೊದಲು ಅದು ರೈತನಿಗೆ ಗೊತ್ತಿಲ್ಲ ಕಂಸರ್ ತಲೆ ಅವನಿಗೆ ಬರಲಿಲ್ಲ ಪಾಪ ಹೆಣ್ಣೆದ್ದು ಯೋಚನೆ ಮಾಡ್ತಾ ಇದ್ದ ವಾಸ್ತವ ಅದನ್ನು ಬೋಧಿ ವೃಕ್ಷದ ಅಡಿಯಲ್ಲಿ ಕೂತಾಗ ಚೂತ ವೃಕ್ಷದಲ್ಲಿ ಅಶೋಕ ವೃಕ್ಷದಲ್ಲಿ ಬಾರದ ಒಂದು ಎಚ್ಚರ ಬಂತು ಅಂದಾಗ ಅರಳಿ ಮರವೇಗ ತಿಂದು ಹೋಗುವುದಲ್ಲ ಎಲ್ಲ ಮರದಲ್ಲಿ ಕೂತ್ಕೊಳ್ಳೋದು ಕೂತ್ಕೊಂಡು ಕೂತ್ಕೊಂಡು ಅಭ್ಯಾಸ ಅಭ್ಯಾಸ ಆಗಿ ಕೊನೆಗೆ ಯಾವುದೋ ಒಂದು ಮರದಡಿಯಲ್ಲಿ ಎಚ್ಚರ ಆಗತ್ತೆ ಅಭ್ಯಾಸ ಆಗಬೇಕು ಅದನ್ನು ಜಪ ಸಾವಿರಾರು ಮಾಡು ಯಾವುದೋ ಒಂದು ಜಪಕ್ಕೆ ಲಿಕ್ಕಾಗತ್ತೆ ಅಂತಾನೆ ಅದನ್ನ ಅದೇ ಕೊನೆಗೆ ಮಾಡಿದರೆ ತಲೆ ಕೊಟ್ಟು ಮಾಡಬೇಕಲ್ಲ ಯೋಚನೆ ಮಾಡಿ ಮಾಡಬೇಕಲ್ಲ ಅರ್ಥಾನುಸಂಧಾನ ಬರ್ವಕಲ್ವಾ ಮಾಡುವ ಆಗಲಿಲ್ಲ ಆ ಅರ್ಥಕ್ಕೂ ಆ ಮನಸ್ಸಿಗೂ ಆ ಉಚ್ಚಾರಣೆಗೂ ಆ ಹೊತ್ತಿಗೂ ಆ ಕಾಲದಲ್ಲಿ ಆಗತಕ್ಕಂಥ ನರದ ವ್ಯಾಪ್ತಿಗೂ ತುಂಬ ಸಂಬಂಧಗಳಿವೆ ಅಷ್ಟೆಲ್ಲ ಆದಾಗ ಯಾವುದೋ ಒಂದು ಕ್ಷಣದಲ್ಲಿ ಭಗವದ ಚರದಲ್ಲಿ ಆತ ಟ್ಯೂನ್ ಆಗ್ತಾನೆ ಅದರಿಂದ ಕೃಷ್ಣ ಹೇಳಿದ್ದು ಜ್ಞಾನಯಜ್ಞ ತಪಸ್ಸು ಜಪ ಅದನ್ನು ಚೆನ್ನಾಗಿ ಮಾಡುವಂಥ ಇದನ್ನು ನಿಯತಮ್ಮ ಅಂತ ಅನ್ನದು ನಿಯತ ಅಂದರೆ ನಿನಗೆ ಹೇಳಿತ್ತು ಅಲ್ಲಿ ನಿಯತಮ್ಮ ಅಂದಾಗ ನಿತ್ಯಂ ಅಲ್ಲ ಇಲ್ಲಿ ಶಂಕರ ಮತ್ತು ಭಾಷ್ಯ ಬರೆಯುವಾಗ ಹೇಳಿಬಿಡ್ತಾರೆ ಅವರು ಅಂದರೆ ನಿತ್ಯಂ ಕರ್ಮ ಕೊರು ಅಂತ ನಿತ್ಯ ಕರ್ಮ ಅಂತ ಹೇಳಲಿಕ್ಕೆ ಹೊರಟದ್ದೇ ಅಲ್ಲ ಇನ್ನೂ ಸರಿ ಕೇಳಲಿಕ್ಕೆ ಹೋದರೆ ನಿತ್ಯ ಕರ್ಮ ಯಾವುದು ಕೇಳಿದರೆ ನಿತ್ಯ ಕರ್ಮ ಅಲ್ಲುಜ್ಜುವುದು ಅಂದುಬಿಡ್ತಾರೆ ಅವರು ಕೊನೆಗೆ ಊಟ ಮಾಡುವುದು ಸ್ನಾನ ಮಾಡುವುದು ಅದು ಮೊದಲು ಹೇಳಿತ್ತು ಹಿಂದೆ ನಿತ್ಯ ಅಂದರೆ ಈ ನಿತ್ಯವಾದ ಕೆಲಸವನ್ನು ಬಿಡದೆ ಯಾರಿಗೂ ಸಾಧ್ಯವೇ ಇಲ್ಲ ಸುಮ್ಮನೆ ಯಾರು ಎಲ್ಲಿಕಾಗೋದಿಲ್ಲ ಅವರಿಗೆ ಒಟ್ಟಾರೆ ಗೀತೆಯಲ್ಲಿ ಕರ್ಮದ ತ್ಯಾಗ ಹೇಳಬೇಕು ಜ್ಞಾನಕಾಂಡವನ್ನು ಮಾತ್ರ ಎತ್ತಿಡಿಬೇಕು ಅದು ಹೇಗೆ ಸಾಧ್ಯ ಉಂಟು ಕಷ್ಟಪಡ್ದವರು ಸನ್ಯಾಸ ಬಂದಾಗ ತ್ಯಾಗ ಬಂದಾಗ ಎಲ್ಲ ಸರ್ವಾತ್ಮನ ಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಕೃಷ್ಣ ಅದನ್ನೇ ಕುತ್ತಿಗೆ ಹಿಡ್ದು ಹೇಳುದು ಸರ್ವಕರ್ಮ ಫಲತ್ಯಾಗಂ ತ್ಯಾಗಂ ವಿಚಕ್ಷಣ ಕರ್ಮ ತ್ಯಾಗ ಕರ್ಮ ತ್ಯಾಗ ಅಲ್ಲ ಕರ್ಮ ಫಲತ್ಯಾಗ ತ್ಯಾಗ ಅಂತ ಕೃಷ್ಣ ಮತ್ತೆ ಹೇಳದೆ ಹೇಳುದು ಹತ್ತಾರು ಬಾರಿ ಕೃಷ್ಣ ಹೇಳ್ತಾ ಇದ್ದಾನೆ ಸರ್ವಾತ್ಮನ ಕರ್ಮ ಬಿಡಬೇಡಿ ಕರ್ಮ ಬಿಡುವುದು ಅರ್ಥವೇ ಅಲ್ಲ ಅದು ತಾಮಸ ಅಂತ ಹೇಳ್ತಾನೆ ಕರ್ಮಗಳದ್ದೇ ತ್ಯಾಗ ಎನ್ನುವುದು ತಾಮಸ ಕಾಮ್ಯ ಕರ್ಮದ ತ್ಯಾಗವೂ ಬೇಡ ಅಂತಾನೆ ಸತ್ಯನಾರಾಯಣ ನಾನು ಹೇಳಿದಲ್ಲ ಸತ್ಯನಾರಾಯಣ ಪೂಜೆ ಇಷ್ಟ ಬಂದಾಗ ನಮಗೆ ಮಾಡಲಿಕ್ಕೆ ಕಷ್ಟ ಬಂದಾಗ ಮಾಡಲಿಕ್ಕೆ ಇಷ್ಟ ಪ್ರಾಪ್ತಿಗೆ ಕಷ್ಟ ನಿವೃತ್ತಿಗೆ ಹೊರತು ಇನ್ನೇನಕ್ಕೂ ಇಲ್ಲ ಇಡೀ ವರ್ಷದಲ್ಲಿ ಸತ್ಯನಾರಾಯಣ ಹುಣ್ಣಿಮೆ ಅಂತಾಗಲಿ ಆಗಲಿ ವ್ರತ ಅಂತಾಗಲಿ ಜಯಂತಿ ಆಗಲಿ ಏನಿಲ್ಲ ಆದ್ದರಿಂದ ಪಂಚಾಂಗ ನೋಡಿ ಸತ್ಯನಾರಾಯಣ ಪೂಜೆ ಮಾಡುವ ಅಂತ ಇಟ್ಟುಕೊಂಡವನಿಗೆ ಹತ್ತಿಪ್ಪತ್ತೈವತ್ತು ವರ್ಷದಲ್ಲಿ ಪಂಚಾಂಗದಲ್ಲಿ ಅದು ಸಿಗುವುದೇ ಇಲ್ಲ ಅವನ ಜನ್ಮದಲ್ಲಿ ಬರುವುದಿಲ್ಲ ಧೂಮಕೇತು ಆದರೆ ಎಪ್ಪತ್ತೆರಡು ವರ್ಷಕ್ಕೊಮ್ಮೆ ಕಾಣ್ತದೆ ಸತ್ಯನಾರಾಯಣ ಪೂಜೆ ಸಿಗುವುದೇ ಇಲ್ಲ ಪಂಚಾಂಗದಲ್ಲಿ ನೂರು ವರ್ಷಕ್ಕೊಮ್ಮೆ ಬರ್ತದೆ ಎಂದಾರಿದ್ರೆ ಇಲ್ಲ ಅವನ ಸ್ಮರಣ ಸಂಚಿಕೆಯಲ್ಲಿ ಮಾಡಬೇಕಷ್ಟೇ ಪ್ರಯೋಜನ ಇಲ್ಲ ಆದ್ದರಿಂದ ಅದನ್ನು ಇಷ್ಟಪಟ್ಟು ಮಾಡ್ತಾನೆ ಅಂದರೆ ಅಯ್ಯ ಅದು ಪುತ್ರಕಾಮನಗಿದ್ದರೆ ಮದುವೆ ಆಗಬೇಕಂತಿದ್ದರೆ ಮಕ್ಕಳಾಗಲಿಕ್ಕಿದ್ದರೆ ಬಡ್ತಿ ಸಿಗಬೇಕಾದ್ರೆ ಉದ್ಯೋಗಿಸಿ ಇದ್ದು ಎಂಥದ್ದು ಬೇಡ ನನಗೆ ಅಂದರೆ ಅಯ್ಯ ಎಂತಂದು ಬೇಡ ಆದರೂ ಮಾಡಯ್ಯ ಹೇಳುತ್ತೇನೆ ನಾನು ಮಾಡಲಿಕ್ಕೆ ಬರುತ್ತೆ ಅಂತ ಯಾಕೆ ನೀನು ಫಲವನ್ನು ಯೋಚನೆ ಮಾಡಬೇಡ ಫಲ ಬಿಡು ಕಾಮ್ಯ ಕರ್ಮ ಆದರೂ ಬಯಕೆ ಇಲ್ಲದೆ ಮಾಡು ಮಾಡಲಿಕ್ಕೆ ಬರ್ತದೆ ಇದು ಕೃಷ್ಣನ ಅಭಿಪ್ರಾಯ ಅದು ಯಾವ ಕರ್ಮ ಅದಕ್ಕೆ ಸಂಬಂಧ ಅದರಲ್ಲಿ ಯಾವ ಕರ್ಮ ಅಂದರೆ ನನಗೆ ಆಸೆ ಏನಿಲ್ಲ ರಾಜ್ಯ ಎಲ್ಲ ಬೇಡ ಆದರೆ ಎಲ್ಲರನ್ನು ಕೊಲ್ದು ಅಂತಿದ್ದೇನೆ ನಿನಗೆ ಹೇಳಿದ್ದಾರ ಕೊಲ್ಲಿಕೆ ಅಲ್ಲ ನನಗೆ ರಾಜ್ಯ ಬೇಡ ಅರಸೊತ್ತಿಗೆ ಬೇಡ ನಾನು ರಾಜಕಾರಣಿ ಅಲ್ಲ ಮತ್ತು ಯಾವ ಕರ್ಮ ಹೋಗುವುದು ನೀನು ಕ್ಷತ್ರಿಯನ ನಿನಗೆ ಹೇಳಿದ ಅದು ನಿಯತಂ ಕಾರ್ಯಮಿತ್ಯೇವ ಕರ್ಮ ಎತ್ಕರೋ ಎತ್ಕುರುತ್ತೆ ಅಂದ ಕೃಷ್ಣ ಒಂದು ಸೇರಿಸಿ ಬಿಟ್ಟ ಕಾರ್ಯಂ ಅಂದ ತಕ್ಷಣ ಮಾಡುವುದಲ್ಲ ಅದು ನಿಯತವ ಅಂತ ನೋಡು ನಿಯತಂ ಕರ್ಮ ಕಾರ್ಯಮಿತ್ಯವ ಅದನ್ನು ಮಾಡುವಾಗ ಶಾಸ್ತ್ರ ಹೇಳಿದೆ ಮಾಡು ನಿನ್ನ ಆಶ್ರಮಕ್ಕೆ ನಿನ್ನ ಯೋಗ್ಯತೆಗೆ ನಿನ್ನ ಹರವಿಗೆ ನಿನ್ನ ಕ್ಷಮತೆಗೆ ಹೇಳಿದ್ದು ಮಾಡು ಉಳಿದದ್ದು ಮಾಡಬೇಡ ಅಲ್ಲ ಉಳಿದದ್ದು ಎಷ್ಟೇ ಒಳ್ಳೆಯದಾಗಿದ್ದರಿಂದ ಹೇಳಿದ್ದವನು ಉಳಿದವರದ್ದು ಪರಧರ್ಮ ಅದು ಭಯಾವಹ ಅಂತ ಇನ್ನೊಬ್ಬರದ್ದು ಅತ್ಯಂತ ಖುಷಿಯಾಗಿದೆ ಮಾಡಲಿಕ್ಕೆ ಬರ್ತದೆ ಹೇಳಿ ನೀನು ಮಾಡಲಿಕ್ಕೆ ಹೋಗ್ಬೇಡ ಸ್ವಧರ್ಮೇ ನಿಧನಂ ಶ್ರೇಯ ಅದು ಅಲ್ಪ ಸ್ವಲ್ಪವೇ ಆಗಲಿ ನಿನ್ನ ಧರ್ಮದಲ್ಲಿ ತಪ್ಪೇ ಹೆಚ್ಚಿರಲಿ ಆದರೆ ಇನ್ನೊಬ್ಬರ ಧರ್ಮ ಮಾಡಲಿಕ್ಕೆ ಹೋಗಬೇಡ ನಿನ್ನ ಧರ್ಮ ಮಾಡು ನಿನ್ನ ಆಶ್ರಮಕ್ಕೆ ನಿನ್ನ ಯೋಗ್ಯತೆಗೆ ನಿನ್ನ ಕಾಲಮಾನಕ್ಕೆ ತಕ್ಕಂತೆ ಇರತಕ್ಕಂತಹ ವ್ಯವಸ್ಥೆಯನ್ನು ನೀನು ಮಾಡು ಅದನ್ನು ನಡೆಸಿಕೊಡುವಂಥ ಇದೆಲ್ಲ ಇಷ್ಟಪಟ್ಟಾಗ ಬಹಳ ಖುಷಿಯಾದ ಒಂದು ಇವತ್ತಿನ ಆಧುನಿಕರ ಒಂದು ಆಕ್ಷೇಪ ಬರ್ತದೆ ಇಲ್ಲಿ ಇದನ್ನು ನಾನು ಎತ್ತಿಕೊಳ್ಳಬೇಕು ಯಾಕೆಂದರೆ ಕಾರ್ಯಮಿತ್ಯವ ಯತ್ಕರ್ಮ ನಿಯತಂ ಕುರುತೆ ಉಂಟು ಶಾಸ್ತ್ರ ಹೇಳಿದೆ ಅಂತ ಮಾಡುವುದು ನಿನಗೆ ಒಪ್ಪಿಗೆ ಆಗುವುದು ನಿನ್ನ ಅಂತಸ್ತಿಗೆ ನಿನ್ನ ಯೋಗ್ಯತೆಗೆ ನಿನ್ನ ಆಶ್ರಮಕ್ಕೆ ನಿನ್ನ ಹಂತಕ್ಕೆ ಎಲ್ಲ ಹೇಳಿದ್ದಲ್ಲ ನಿನ್ನ ಮತಕ್ಕೆಂದೊಂದು ಸೇರಿಸಿಬಿಡಿ ಅಂತ ನಿನ್ನ ಹುಟ್ಟಿಗೆ ಎಂದು ಅನುಕೂಲ ಮಾಡಿಕೊಳ್ಳಿ ಅಂತ ನೀವು ಹೇಗೂ ಕರಿತೀರಿ ಹುಟ್ಟನ್ನು ಯಾಕೆ ಕರೆಯುವುದಿಲ್ಲ ದೇಶವನ್ನು ಯಾಕೆ ಕೇಳೋದಿಲ್ಲ ನಾನು ಹುಟ್ಟಿನಿಂದಲೇ ಅಹಿಂದುವಾಗಿದ್ದೇನೆ ಆ ಕರ್ಮವನ್ನು ಮಾಡುತ್ತೇನೆ ಸರಿ ತಾನೇ ಇದು ಗೀತೆ ಹೇಳಿದ ಮಾತು ನಿಮ್ಮ ಶಾಸ್ತ್ರ ಒಪ್ಪಿಗೆ ಕೊಟ್ಟಿದೆ ನಮಗೆ ನಮ್ಮಲ್ಲಿ ಏನಿದೆ ಮತ್ತದಲ್ಲಿ ಚಿಂತನೆಯಲ್ಲಿ ಅಂದರೆ ಯಾರೂ ನಮ್ಮ ತತ್ವ ಒಪ್ಪುವುದಿಲ್ಲ ಅವರು ಕಾಫೀರಿದ್ದಾರೆ ಅವರನ್ನು ಕೊಲ್ಲಬೇಕು ಅಂತ ಅವರು ದೇಹ ಈ ದೇಶಕ್ಕೆ ಭಾರ ಅಂತ ಅರ್ಥ ಕೊಲ್ತೇವೆ ನಮಗೆ ಕೊಲ್ಲಕ್ಕೆ ಆದೇಶ ಮಾಡಿದ್ದಾರೆ ಈ ತತ್ವವನ್ನು ಯಾರು ಒಪ್ಪುವುದಿಲ್ಲ ಅವರನ್ನು ಕೊಲ್ಲಬೇಕು ಯಾರು ಇವನನ್ನು ದೇವರು ಅಂತ ಹೇಳುವುದಿಲ್ಲ ಇಲ್ಲ ಮಾಡಬೇಕು ಅಂತ ನಮ್ಮದು ಕತೆ ಇದೆ ಅಂತಾರೆ ನೀವು ಎಷ್ಟು ಜನರನ್ನು ನಿಮ್ಮ ಮತಕ್ಕೆ ಹೇಳ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಮಾಡ್ತಾನೆ ಒಳ್ಳೆಯದಾಯ್ತಲ್ಲ ಈಗ ಹೇಳ್ತೀರಿ ಕೇಳ್ತಾನೆ ನಿಯತವಾದ ನಮಗೆ ನಿಯತವ ನಮ್ಮ ಜಾತಿಗೆ ನಮ್ಮ ಹುಟ್ಟಿಗೆ ನಾವು ಬಂದದ್ದಲ್ಲಿಂದ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರು ಹತ್ತಾರು ಜನರು ಸಂಪ್ರದಾಯ ಅಂತ ಹೇಳುವವರಿದ್ದಾರಲ್ಲ ಇಲ್ಲಿಯೂ ಕೆಲವರು ಕೂಗುವವರಿದ್ದಾರೆ ಸಂಪ್ರದಾಯವಾದಿಗಳಿದ್ದಾರೆ ಅದು ಸಂಪ್ರದಾಯವೇ ಹಿಂದಿನಿಂದ ಹಾಗೆ ಬಂದದ್ದು ಎಷ್ಟು ಹಿಂದಿನಿಂದ ಕೇಳೋದು ನಾನು ನಂಗೆ ತುಂಬ ತಮಾಷೆ ಆಗೋದು ಹಿಂದಿನಿಂದ ಅಂದಾಗ ಇವರು ಸಾವಿರಾರು ವರ್ಷ ಬದುಕಿ ಬಂದವರಾಗಿ ಮಾತಾಡ್ತಾರೆ ಆಗಲಿ ಅಂತೇನೆ ಮತ್ತೇನು ಅದಕ್ಕಿಂದೆ ನೋಡಿ ಕ್ರಿಸ್ತ ಶಕ ಒಪ್ಪಬೇಕಂತೆ ಯುದ್ಧಿಷ್ಠಿರ ಶಕ ಒಪ್ಪಬಾರ್ದಂತೆ ನಾಚಿಕೆ ಆಗುತ್ತೆ ಕೆಲವೊಮ್ಮೆ ಅದು ಹೇಗೆ ಅಂತ ಶಕ ಪುರುಷ ಅಂತ ಹೇಳಿಕೊಳ್ಳುವುದು ಒಬ್ಬ ಕಾಲವನ್ನು ಶುರು ಮಾಡಿದವನಿಂದ ಅಂತ ಕ್ರಿಸ್ತ ಶಕಕ್ಕಿಂತ ಹಿಂದೆ ಯುಧಿಷ್ಠಿರ ಶಕ ಇತ್ತು ಒಂದು ಬೇಕಲ್ಲ ಈಗ ನಾವು ಹೇಳುವಾಗ ಕ್ರಿಸ್ತಪೂರ್ವ ಅಂತೇವೆ ಕ್ರಿಸ್ತಪೂರ್ವ ಯಾವ ಶಕ ಹೇಳಿ ಯಾರ ಲೆಕ್ಕದಲ್ಲಿ ಬಂದದ್ದು ಹೇಳಿಕೊಳ್ಳಿ ಕ್ರಿಸ್ತನಿಂದ ಕ್ರಿಸ್ತ ಶಕ ಆಯಿತು ಕ್ರಿಸ್ತನಿಂದ ಪೂರ್ವ ಆಗ ನಿಮಗೆ ನಿರ್ದೇಶ ಮಾಡಲಿಕ್ಕೆ ಕ್ರಿಸ್ತನಿಂದ ಕ್ರಿಸ್ತಪೂರ್ವ ಹೇಳಿ ಬಿ ಸಿ ಹೇಳಿ ಎಲ್ಲ ಆಗ್ಬೋದು ಆದರೆ ಅದು ಯಾರೊಬ್ಬ ಇದ್ದಲ್ಲ ಅವನ ಹೆಸರು ಹೇಳಿ ವಿಕ್ರಮ ಶಕ ಶಾಲಿವಾಹ ಶಕ ಯುಧಿಷ್ಠಿರ ಶಕ ಎರಡು ಸಾವಿರ ವರ್ಷದ ಹಿಂದೆ ಏನು ದಾಖಲೆ ಇಲ್ವೋ ಅಲ್ಲ ಶಿಲಾಸಾಸನಗಳಿವೆ ಅಲ್ಲ ಶಿಲಾಸಾಸನದಲ್ಲಿ ಎಲ್ಲ ಬರ್ದದ್ದು ಶಾಲಿವಾಹ ಶಕ ಬರ್ದ್ದು ಎಂತ ಮಾಡ್ತೀವಿ ಕ್ರಿಸ್ತ ಇದ್ದಾನಾದರೆ ಶಾಲಿವಾಹ ಯಾಕಿಲ್ಲ ಅವ್ನು ಯಾಕೆ ಶಕ ಆಗಬಾರ್ದು ಕ್ರಿಸ್ತ ಶಕ ಮಾಡಿದ್ದೇ ಶಾಲಿವಾಹ ಶಕದಿಂದ ಯುಧಿಷ್ಠಿರ ಶಕದಿಂದ ಇಲ್ಲದ ಶಕದ ಕಲ್ಪನೆ ಇಲ್ಲ ಅವರಿಗೆ ಶಕ ಶಬ್ದವೇ ಸಂಸ್ಕೃತ ಅದು ಎಲ್ಲಿಂದ ತರಬೇಕು ಅದು ಕ್ರಿಶ್ಚ್ಯಾನಿಟಿಯಿಂದ ಇಲ್ಲ ಅದು ಬೈಬಲಲ್ಲಿ ಇಲ್ಲ ಶಕಶಬ್ದ ಬೈಬಲಲ್ಲಿಲ್ಲ ಔಟ್ ಆಫ್ ಟೆಸ್ಟ್ ವಾಸ್ತವವಾಗಿ ಏನು ಮಾಡುವ ನಾವೆಲ್ಲರೂ ಹೇಳಿಕೊಳ್ಳುತ್ತೇವೆ ವಾಸ್ತವವಾಗಿ ಸತ್ಯಸಂಗತಿ ಗೊತ್ತಿಲ್ಲ ಅಂದರೆ ಯುಧಿಷ್ಠಿರ ಅದು ಶಕಪುರುಷ ಅವನು ಅರ್ಥ ಮಾಡಿಕೊಂಡಿದ್ದ ಅವನು ಬರ್ತಾ ಇದ್ದ ಇನ್ನೊಬ್ಬ ಅವನಿಗಿಂತ ಹೆಚ್ಚು ಇಷ್ಟ ಆಗುವ ಜನರನ್ನು ನಿಲ್ಲಿಸಿದ್ರು ಅವನ ಹೆಸರು ಆಳಿಸಿದ್ರು ಅಲ್ಲಿ ಹಾಕಿದ್ರು ಅವನಿಂದ ಶುರು ಮಾಡಿನ ಲೆಕ್ಕ ಅಂದರು ಶುರು ಮಾಡಿದರು ಎಲ್ಲರು ಆದರೆ ಅದು ಹಿಂದಿನದ್ದು ಇಲ್ಲ ಆಗುವುದಿಲ್ಲ ನಮಗಲ್ಲ ಆದರೆ ಆದ್ದರಿಂದ ನಾನು ಹುಟ್ಟಿನಿಂದ ಇದಿದ್ದೇನೆ ಹೇಳಿದರೆ ನಿನ್ನ ಪೂರ್ವಿಕರು ಅಲ್ಲಿಂದ ಇದ್ದಾರೆ ಹೇಳಿದರೆ ಎರಡು ಸಾವಿರದ ವರ್ಷದ ಹಿಂದಿನ ನಿನ್ನ ಪೂರ್ವಿಕರ ಕಥೆಯನ್ನು ಕೇಳುತ್ತೇವೆ ಯಹೂದಿಗಳು ಅದಕ್ಕಿಂತ ಹಿಂದೆ ಹೋಗು ಮತ್ತೆ ಯಾರಿದ್ರು ಮತ್ತಿದ್ರು ಕೃಷ್ಣ ಪ್ರಜ್ಞೆಯವರೇ ಇದ್ದದ್ದು ಪಾಂಡವರೇ ಬರಬೇಕು ಅಲ್ಲಿಂದ ಸಂತಾನ ಇಡೀ ದೇಶದವರು ಎಲ್ಲರೂ ಸೇರಿಕೊಂಡಿದ್ರು ಬಹಳ ಸುಂದರವಾದ ಒಂದು ವಿಷಯ ಇತಿಹಾಸ ದಾಖಲೆ ಮಾಡಿದ್ದು ಬಕಾಸುರನ ಪ್ರವೃತ್ತಿಯನ್ನು ಬಕಸತ್ತ ಅವನ ಪಡೆಯಿತ್ತು ಅವನೊಟ್ಟಿಗೆ ಊಟ ಮಾಡುತ್ತಾ ಕೇಕೆ ಮಾಡುತ್ತಾ ಕೂತ ಜನ ಜನರನ್ನು ತಿಂದು ಬದುಕುತ್ತಿದ್ದ ಜನ ಇವತ್ತಿದ್ದಾರೆ ಜನರನ್ನು ತಿನ್ನುವ ಜನರು ಹಾಗಾಗಿ ನರಮಾಂಸ ಭಕ್ಷಕರೇ ಅವರಿದ್ದರು ಅವರನ್ನು ಭೀಮಸೇನೆ ಹೇಳ್ತಾನೆ ನೀವು ಚೆನ್ನಾಗಿ ಬದುಕ್ತೀರಾ ಅಥವಾ ಅವನಾಗೆ ಸಾಯ್ತೀರಾ ಅಂತ ಎರಡೇ ಬದುಕುವ ಅವಕಾಶ ಕೊಡಲಿಕ್ಕೆ ನಾನಿದ್ದೇನೆ ನನ್ನಲ್ಲಿ ಹೃದಯವಂತಿಕೆ ಇದೆ ನಿಮಗೆ ಹೃದಯ ಇಲ್ಲ ಆದರೆ ನಾನು ನಿರ್ದಯನಾಗ್ತೇನೆ ಅಂತ ಇಲ್ಲ ಒಪ್ತೇವೆ ಅವರು ಸರೆಂಡರ್ ಆದರು ಸ್ಪಷ್ಟವಾಗಿ ಬಂದು ಭೀಮನಿಗೆ ಶರಣಾಗತವನ್ನು ಪಡೆದು ನಮ್ಮನ್ನು ಬದುಕಲಿಕ್ಕೆ ಬಿಡಿ ನಮಗೆ ಗೊತ್ತಿರಲಿಲ್ಲ ನಾವು ನಾಗರಿಕರಾಗಿರ್ತೇವೆ ನನಗೆ ಕೊಂಡ್ರಿ ತತ ಪ್ರಭೃತಿ ರಕ್ಷಾಂಸಿ ತತ್ರ ಸೌಮ್ಯಾನಿ ಭಾರತ ನಗರೇ ಪ್ರತ್ಯದರ್ಶ್ಯಂತ ನರೈಹಿ ನಗರವಾಸಿ ಬಿಹಿ ಅಂತ ಇದೆಲ್ಲ ಇತಿಹಾಸದ ದಾಖಲೆಗಳನ್ನು ನಾವು ಗುರುತಿಸಬೇಕಾಯ್ತು ಆ ನಂತರ ಅಲ್ಲಿಂದ ಜನರಿಗೆ ನಾಗರಿಕತೆಯ ಲಕ್ಷಣ ಬಂತು ಗುಹೆ ಒಳಗೆ ಕೂತುಕೊಂಡು ಬೇಟೆಯಾಡ್ತಾ ಏನನ್ನು ತಿಂತ ಚೂರು ದೇಶದ ಜನಕ್ಕೊಟ್ಟಿಗೆ ಒಡನಾಟವನ್ನು ಪಡೆಯದೆ ಭಾಷೆಯ ಸಂಸ್ಕೃತಿಯ ರಹಸ್ಯ ಗೊತ್ತಿಲ್ಲದವರನ್ನು ಎಳೆದು ತಂದು ಜನರ ಮಧ್ಯದಲ್ಲಿ ಹಾಕಿ ಅವರಿಗೆ ಶಿಕ್ಷಣ ಕೊಟ್ಟು ತರಬೇದುಗೊಳಿಸಿ ನಡೆಸಿಕೊಡ್ತಾನೆ ಅದನ್ನು ಸಂಸ್ಕೃತಿ ಹುಟ್ಟುವುದಲ್ಲ ಕಲಿಸುವುದು ನಡೆಸುವುದು ಇದನ್ನು ಮಾಡಿದ್ದಾರೆ ಹೀಗೆ ಅನೇಕ ಪೂರ್ವರ ಸಂಪ್ರದಾಯಗಳನ್ನು ನಾವು ಯೋಚನೆ ಮಾಡಿಕೊಂಡ್ರೆ ನಾವು ಹುಟ್ಟಿದ್ದೇ ಸಂಪ್ರದಾಯ ಅಲ್ಲ ಅದನ್ನು ಕೃಷ್ಣ ಹೇಳಿದ್ದು ಕಾರ್ಯಂ ಅಂತ ಇದ್ದಾನೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನೆಟ್ಟು ಶಾಸ್ತ್ರ ನೀನು ಹೇಳಿದ್ದು ಶಾಸ್ತ್ರ ಅಲ್ಲ ನಿನಗೆ ಇನ್ನೊಂದು ಶಾಸ್ತ್ರ ಯಾವುದಿದೆ ನೋಡು ಅದಕ್ಕೆ ನಿನ್ನ ಶಾಸ್ತ್ರಕ್ಕೆ ಹೋಗು ಇನ್ನೂ ಮುಂದಕ್ಕೆ ಬಾ ಅಂದರು ಅಲ್ಲೇ ನಿಂತುಕೊಂಡು ಕ್ರಿಶ್ಚಿಯಾನಿಟಿ ಬೈಬಲ್ ಅಥವಾ ಕುರಾನೆ ಅಲ್ಲಿಗೆ ಶಾಸ್ತ್ರ ಹೇಳಿಕೊಂಡು ಅವರಿಗೆ ಒಂದು ಎರಡು ಸಾವಿರದ ಒಂದೂವರೆ ಸಾವಿರದ ವರ್ಷವನ್ನು ಕಲ್ಪಿಸಿಕೊಡ್ತೇವೆ ಅವರು ಸಹ ಭಾರತದಲ್ಲಿದ್ದು ಅಥವಾ ಹದಿನಾರು ವರ್ಷಗಳ ಕಾಲ ಗೀತೆಯ ಅಧ್ಯಯನ ಮಾಡಿ ಅದರ ಸಾರವನ್ನು ತಮ್ಮ ಭಾಷೆಯಲ್ಲಿ ಹೇಳಿತು ಇಬ್ರೂ ಭಾಷೆಯಲ್ಲಿ ಹೇಳಿತ್ತು ನಮಗದು ಬರುವುದಿಲ್ಲ ಭಾಷೆ ಆದರೆ ದೊಡ್ಡ ಸಂಗತಿ ಮಾಡಿದರು ವಾಸ್ತವವಾಗಿ ಸಂಗತಿ ಇರುವುದಷ್ಟೇ ಅದನ್ನು ಇದಕ್ಕೆ ಮೂಲ ಅವನು ಎಲ್ಲಿಂದ ಹೇಳಿದ ಅವನಿಗೆ ಯಾವುದು ಮೂಲ ಅವನಿಗೆ ಹೊಳೆಯಿತು ಸರಿ ಹಾಗಾದರೆ ನಮ್ಮ ಋಷಿಗಳಿಗೂ ಹೊಳೆದದ್ದೇ ಅಲ್ವಾ ವೇದಗಳು ಅಂದರೆ ಮತ್ತೆಂಥದ್ದು ಸರಿ ಎರಡು ಒಂದೇ ಅವನಿಗೆ ಅವತಾರ ಆಯಿತು ನಮಗೂ ಅವತಾರ ಆಗ್ತದೆ ಆಗಿದೆ ಆ ಅವತಾರದ ಕಲ್ಪನೆ ಹೊಳೆಯುವ ಕಲ್ಪನೆ ಇಂಟ್ಯೂಷನ್ ಎಲ್ಲ ವೇದದ್ದೇ ವೇದ ಋಷಿಗಳದ್ದು ಋಷಿಗಳು ಏನು ಕಂಡಿದ್ದಾರೆ ಅದನ್ನು ನಾವು ಹೇಳುತ್ತಾ ಇದ್ದೇವೋ ಅದನ್ನು ಅವರು ಹೇಳಿದರು ಹೇಳೋರು ಯಾರಿದ್ದ ಅವನು ಬರೆದದ್ದಲ್ಲ ಅವನಿಗೆ ಹೊಳೆದದ್ದು ಅವನೇನು ನಿರಕ್ಷರಿದ್ದಾನೆ ಅವನು ಹೇಳ್ತಾ ಹೋದ ಅವನಿಗೆ ಆಗಾಗಲೇ ಬರ್ತಾ ಇತ್ತು ಸಂದೇಶಗಳು ಅವನ ವಾಹಕ ಮಾತ್ರ ಅಯ್ಯ ಅದು ಮಾಮೂಲಿಕತೆ ನಮ್ಮದು ಇಲ್ಲಿದ್ದ ವೇದವನ್ನು ಅಭ್ಯಾಸ ಮಾಡಿದವರು ಎಲ್ಲರಿಗೂ ಅದೇ ಅಭ್ಯಾಸ ಆಗದು ಯಾವನೊಬ್ಬನು ತಾನು ಹೇಳಿದ್ದಲ್ಲ ತನಗೆ ಕಂಡದ್ದು ತೋಚಿದ್ದು ಅಂತ ತನಗೆ ಧ್ಯಾನದಲ್ಲಿ ಕಂಡಿರತಕ್ಕ ಮಾತುಗಳದು ಅದರ ಪೂರ ಅರ್ಥವೇ ನನಗೆ ಗೊತ್ತಿಲ್ಲ ಅಂತ ಗುರುಗಳಲ್ಲಿ ಕೇಳ್ತಿದ್ದ ತದೇತದ್ ಧ್ವಜಾಭ್ಯುಕ್ತಂ ಅಂತ ಗುರುಗಳು ಹೇಳ್ತಿದ್ರು ಆಗ ಇದು ಸರಿ ಇದೆ ನನಗೂ ಬಂದಿತ್ತು ನನ್ನ ಗುರುಗಳು ಹೇಳಿದ್ರು ಅಂತ ಹೇಳ್ತಿದ್ದು ಇಷ್ಟು ಚೆನ್ನಾಗಿ ಎರಡನೇ ಮಂತ್ರವೇ ಅಗ್ನಿ ಪೂರ್ವೇಶಿ ರಭಿಶಿವಿ ದೃಷ್ಟಮ್ ಅಂತ ಹೇಳಿಕೊಂಡು ಹಿಂದಿನವರು ಕಂಡದ್ದು ಅಂತ ಇದನ್ನು ಉಲ್ಲೇಖ ಮಾಡಿದ್ರು ಆದ್ದರಿಂದ ಹಿಂದಿನವರು ಮಾಡ್ತಾ ಬಂದದ್ದು ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದು ಮಾಡಿದ್ದು ಆದರೆ ಕಾರ್ಯವ್ಯಕ್ತಿಯವರು ಶ್ರುತಿಗಳು ಸ್ಮೃತಿಗಳು ಏನನ್ನು ಮಾಡು ಅಂತ ಹೇಳಿದ್ದೇವೆಯೋ ಅದನ್ನು ಮಾಡು ನಿನ್ನ ಕೃತಿ ಹೇಳಿದೆ ಅಂತ ಮಾಡಿದ್ದು ಅಂತ ಹೇಳಬೇಡ ಅದಕ್ಕೆ ಅನುಗುಣವಾಗಿದ್ದರೆ ಒಂದು ಲಾಭ ನಿನ್ನದು ಹೇಳಿತು ಅಂತ ಹೊರತು ಅದಕ್ಕೆ ತಪ್ಪಾಗಿದ್ದರೆ ನಿನ್ನಿದು ಹೇಳಿದ್ದು ಪುರಸ್ಕಾರ ಯೋಗ್ಯ ಅಲ್ಲ ಅಂತ ಅದು ನಾನು ಹೇಳಿದೆ ನನ್ನ ಪರಂಪರೆಯವರು ನನ್ನ ವಂಶದವರು ಹೇಳಿದರು ನಮ್ಮ ಮತೀಯರು ಹೇಳಿದರು ಅನ್ನೋ ಮೂಲಕ ಅದು ಗ್ರಾಹಿ ಆಗಬೇಕಾಗಿಲ್ಲ ಅದು ಪುರಾತನವಾದ ಶಾಸ್ತ್ರಕ್ಕೆ ಯೋಗ್ಯ ಆಗಿದ್ದರೆ ಅದು ಗ್ರಾಹ್ಯ ಅದಕ್ಕೆ ವಿರೋಧವಾಗಿದ್ದರೆ ಅಗ್ರಾಹ್ಯ ಯಾರಿಗೂ ಯಾವತ್ತು ಯಾವ ಕಾಲದಲ್ಲಿ ಒಂದು ಸನಾತನವಾದ ಮೌಲ್ಯ ಜೀವನ ಮೌಲ್ಯ ಒಂದು ಸಾಮಾನ್ಯವಾದ ಮಾನವ ಧರ್ಮಕ್ಕೆ ಅನುಗುಣವಾದದ್ದು ಭಗವಂತನ ವಿಶೇಷವಾದ ಪ್ರವೃತ್ತಿಗೆ ಯೋಗ್ಯವಾದದ್ದನ್ನು ಮಾಡಬೇಕು ಹೇಳಿದ್ದನ್ನು ಮಾಡ್ತಾ ಬರಲಿ ಜಪಯಜ್ಞದಿಂದ ಏನು ಬೇಸರ ಆಗುವುದಿಲ್ಲ ಜ್ಞಾನಯಜ್ಞದಿಂದ ಏನು ಕಂಗಾಲಾಗುವುದಿಲ್ಲ ಅದನ್ನು ಸುಲಭವಾದಂತಹ ಜ್ಞಾ ಯಜ್ಞಾದಾನ ತಪಸ್ಸುಗಳನ್ನು ಕೃಷ್ಣ ಬಿಡಬಾರ್ದು ಹೇಳಿದ್ದಾನೆ ಅದನ್ನು ಹೇಳಿದ ನಿಯತಮ್ ಎನ್ನುವುದಕ್ಕೆ ಅಷ್ಟು ಅರ್ಥ ಕೊಟ್ಟು ಅದನ್ನು ನನ್ನ ಹುಟ್ಟಿನಲ್ಲಿ ಬಂದದ್ದು ಅಂತ ಆಕ್ಷೇಪ ಇವತ್ತಿನವರು ಮಾಡಲಿಕ್ಕಿಲ್ಲ ಅದು ನಾನು ಅದನ್ನು ಕರಾರು ಹಾಕಾಗಿ ಮಾಡಿದ್ದೇನೆ ಹೇಳಲಿಕ್ಕಿಲ್ಲ ನನ್ನ ಪೂರ್ವಿಕರು ಹೇಳಿಕೊಂಡು ಹತ್ತು ತಲೆಮಾರನ್ನು ಅವನು ಉಲ್ಲೇಖ ಮಾಡಿದರು ಅದರ ಆಚೆಗೆ ಹನ್ನೊಂದನೇ ತಲೆಮಾರನ್ನು ನಮ್ಮವರನ್ನೇ ಉಲ್ಲೇಖ ಮಾಡು ಯದು ತುರ್ವಸು ದೃಹ್ಯು ಅನು ಪೂರು ಈ ಐದು ಮಕ್ಕಳು ಯಯಾತಿಯ ಮಕ್ಕಳು ಆದರೆ ಯಯಾತಿಗೆ ಒಮ್ಮೆ ಗಡಿಬಿಡಿಯಲ್ಲಿ ಮುದಿತನ ಬಂತು ಅದನ್ನು ಟ್ರಾನ್ಸ್ಫರ್ ಮಾಡುವ ಯೋಗ್ಯತೆಯಲ್ಲಿ ಬಂತು ಮತ್ತೆ ಅದು ಅಚಾನಕವಾದ್ದರಿಂದ ತಪ್ಪಾದ್ದರಿಂದ ಆಯ್ತಯ್ಯ ಯಾರಿಗಾದರೂ ಕೊಟ್ಟು ಬಿಡು ನೀನು ಅವನು ಪಡಿಬೋದು ಅಂತ ಒಂದು ವಿಚಿತ್ರವಾಗಿರತಕ್ಕ ವಿನಿಮಯ ಇವತ್ತು ನಡೀತದೆ ಆಗ್ಬೋದು ಅಂತ ಅದಕ್ಕೊಂದು ತಂತ್ರಗಾರಿಕೆ ಇದೆ ಆಗ ಎದು ಕೇಳಲಿಲ್ಲ ದೃಶ್ಯೂ ಕೇಳಲಿಲ್ಲ ಆನಂತರ ಅನೂ ಕೇಳಲಿಲ್ಲ ಹಾಗೆ ಕೊನೆಯ ಪೂರು ಕೇಳಿಕೊಂಡ ತುರುವಸೂ ಕೇಳಲಿ ನಾಲ್ಕು ಜನ ಕೇಳದಿದ್ದಾಗ ಪೂರು ಕೇಳಿಕೊಂಡ ಸರಿ ಅಪ್ಪ ಅವನಿಗೊಂದು ಹೆಚ್ಚಿನ ವಸ್ತು ಕೊಟ್ಟ ನೀನು ರಾಜ್ಯಭಾರ ಭಾರ ಮಾಡು ಅಂತ ನೀನು ದೊಡ್ಡವನಾಗಿ ಬಿಡೋಣ ನೀನು ಗಮ್ಮತ್ನಲ್ಲಿ ಅಂದ ಹಾಗಾಗಿ ಪೂರ್ವಂಶದೇ ಭಾರತ ವಂಶ ಅದಕ್ಕೆ ಅರ್ಜುನ್ನನ್ನು ಕರೆದು ಕೃಷ್ಣ ಹೇಳ್ತಾನೆ ನೀನಯ್ಯ ಭಾಳ ಚೆನ್ನಾಗಿದ್ದೀಯಾ ಅಂತ ಆದರೆ ಉಳಿದವರು ಆಗಲಿಲ್ಲಲ್ಲ ಸಪೋರ್ಟ್ ಮಾಡಲಿಲ್ಲಲ್ಲ ಅಪ್ಪನಿಗೆ ಸಿಟ್ಟು ಬಂತು ಅಪ್ಪನೇ ಅವರಿಗೆ ಶಾಪ ಕೊಟ್ಟಿದ್ದಾನೆ ಅಪ್ಪನೇ ಹಿಂದೆ ಶಾಪ ಕೊಡುವುದಿತ್ತು ಅಮ್ಮನೇ ಕೆಲವೊಮ್ಮೆ ಶಾಪ ಕೊಡುವುದುಂಟು ಹೊರ ಕೊಡುವುದುಂಟು ಭೀಷ್ಮನಿಗೆ ಪ್ರತಿಜ್ಞೆ ಮಾಡಿದ್ದಕ್ಕೆ ಅಪ್ಪನೇ ಹೊರ ಕೊಟ್ಟಿದ್ದ ಶಂತನು ನೀನು ಸ್ವೇಚ್ಛಾ ಅಂತ ನಿನಗೆ ಸಾಯಬೇಕು ಕಂಡಾಗ ಸತ್ರ ಸಾಕು ಅಂತ ಎಂಥದ್ದು ವರ ಇದೆಲ್ಲ ಎಷ್ಟು ಗಟ್ಟಿಮುಟ್ಟಾದ್ದು ನೋಡಿ ನಿನಗೆ ಸಾವಿಲ್ಲ ಅಂದ ಮತ್ತು ಸಾಯುವುದೇ ಇಲ್ಲ ಅಲ್ಲ ನಿನಗೆ ಇಷ್ಟ ಬಂದಾಗ ಸಾಯಿ ಅಂತ ಅದ್ಭುತವಾದದ್ದು ಅಂದರೆ ಅದರ ಬೆಲೆ ಗೊತ್ತವನಿಗೆ ಹಾಗೆ ವರ ಶಾಪಗಳು ಕದ್ರು ಮಕ್ಕಳಿಗೆ ನೀವು ಪರೀಕ್ಷಿತನ ಯಜ್ಞದಲ್ಲಿ ಜನಮೇಜೆ ಮಾಡುವ ಸರ್ಪಸತ್ರದಲ್ಲಿ ಕರ್ಕಲಾಗಿ ಹೋಗಿ ಸುಟ್ಟು ಹೋಗಿ ಅನ್ಲು ಯಾವತ್ರಿ ಆಗುವುದು ಜನಮೇಯಜ ಯಜ್ಞ ಯಾವತ್ತು ಸಮುದ್ರ ಮತನ ಯಾವತ್ತು ಉಚ್ಚೈಷ ಎಲ್ಲಿ ಅದರ ಬಾಲ ಎಲ್ಲಿ ಹಾವುಗಳ ಯಜ್ಞ ನೋಡಿ ಸರ್ಪಸತ್ರ ಒಂದು ಗ್ರಂಥದಲ್ಲೇ ಕಾಣದ ಒಂದು ಸಂಗತಿ ಅದು ಆಗತ್ತೆ ಸುಟ್ಟೋಗಿ ಅಂದವಳು ಭಯಾನಕವಾದ ವಿಷಯಗಳು ಇದೆ ಹೀಗೆ ಶಾಪ ಹೊರಗಳು ಹಿಂದೆ ಕೆಲಸ ಮಾಡ್ತಿದ್ದವು ಕರಾರುವ ದರ್ಶನ ಆಗ್ತಿತ್ತು ಅದೇ ರೀತಿಯಾಗಿ ಭೀಷ್ಮನಿಗೂ ಅವನು ಅವಕಾಶ ಕೊಟ್ಟಿದ್ದ ಎಲ್ಲ ಕಡೆಯಲ್ಲಿ ಕೊಟ್ಟಿದ್ದ ಇಂತಹ ಶಾಪಗಳ ಅಥವಾ ವಿನಿಮಯಗಳ ಅಥವಾ ಒಂದು ವಿಚಿತ್ರವಾಗಿರತಕ್ಕ ವ್ಯವಸ್ಥೆಗಳ ಅದರಿಂದ ಅರ್ಜುನನಿಗೂ ಭರತವಂಶದಲ್ಲಿ ಬಂದಾಗ ಅವನು ಶಾಪ ಕೊಟ್ಟದ್ದು ಏ ಆತಿ ಮ್ಲೇಂಛ ಭವತಮಾಚಿಯರ ನೀವು ಮ್ಲೇಂಚರಾಗಿ ತತ್ವಶಾಸ್ತ್ರ ಬಿಟ್ಟ ಜನಾಗಿ ನೀವು ಗುಡ್ಡಗಾಡುಗಳ ಅಲೆದುಕೊಳ್ಳಿ ನೀವು ಬಟ್ಟೆ ಅಡ್ಡ ಕಟ್ಟಿಕೊಳ್ಳಿ ಅವು ಹೇಳಿದ್ದು ಶಬ್ದಗಳಿದೆ ಶಾಸ್ತ್ರದಲ್ಲಿ ಸಂಸ್ಕೃತದ ಶ್ಲೋಕಗಳಲ್ಲಿ ಗೆರೆಯಾಗಿದೆ ನೀವು ಧರ್ಮಶಾಸ್ತ್ರವನ್ನು ಒಪ್ಪದೆ ದೇವರನ್ನು ನಿಂದೆ ಮಾಡುತ್ತಾ ಮ್ಲೇಂಛರಾಗಿ ಅಪಭ್ರಂಶ ಭಾಷೆಯನ್ನು ಆಡಿಕೊಂಡು ಬಟ್ಟೆ ಅಡ್ಡ ಕಟ್ಟಿಕೊಂಡು ಕಚ್ಚೆ ಹಾಕದೆ ಒಳ್ಳೆಯ ಲಕ್ಷಣದಲ್ಲಿಲ್ಲದೆ ಹೀಗೆಲ್ಲ ಹೇಳಿಬಿಟ್ಟಿದ್ದಾನೆ ಒಂದು ಬಾಯ್ಬಿಟ್ಟು ಹೇಳಿದ್ದಾನೆ ಇದೆಲ್ಲ ರೆಕಾರ್ಡೆಡ್ ದಾಖಲೆ ಇದು ಇದು ನಾನು ಪ್ರಿಂಟ್ ಮಾಡಿದ ಪುಸ್ತಕ ಅಲ್ಲ ಎಷ್ಟು ಹಳೆಯ ಪುರಾಣಗಳಲ್ಲಿ ಕಾಣುವ ವಾಕ್ಯಗಳು ಅವರೇನು ಪುರಾಣ ಕಾಲ ಹೇಳ್ತಾರೆ ಅದು ಬಿಫೋರ್ ಕ್ರೈಸ್ಟ್ ಇನ್ನು ಯಹೂದಿಗಳೇ ಮೊದಲು ಇನ್ನೇನು ಮಾಡುವ ಅದೇ ಹಿಬ್ರ ಭಾಷೆ ಬರುವ ಮುಂಚೆ ಸಂಸ್ಕೃತ ದಾಖಲೆಗಳು ಅದನ್ನು ವಾಸ್ತವವಾಗಿ ಇದಕ್ಕೆ ಮೂಲ ಹುಡುಕಿಕೊಂಡು ಹೋದರೆ ಒಬ್ಬ ಹೇಳಿಬಿಟ್ಟ ಕೊನೆಗೆ ವೇದವ್ಯಾಸರೇ ಇಡಿಯ ಜಗತ್ತೇ ಬ್ರಾಹ್ಮಣಯ್ಯ ಅಂದ ಮತ್ತೆ ಅವರೆಲ್ಲ ಕಳ್ಕೊಂಡು ಬಿಟ್ರೆ ಆದ್ರೆ ಎಲ್ಲ ತಪ್ಪಿ ಹೋಯಿತು ಅಂದ ಅಷ್ಟೇ ಹೇಳ್ತಾನೆ ಸರ್ವಂ ಬ್ರಾಹ್ಮವಿದಂ ಜಗತ್ತು ಅಂತ ಬ್ರಹ್ಮಣ ಸೃಷ್ಟಪೂರ್ವಂ ಸರ್ವಂ ಬ್ರಾಹ್ಮವಿದಂ ಜಗತ್ತು ಎಲ್ಲವೂ ಬ್ರಹ್ಮನಿಂದ ಸೃಷ್ಟಿಯಾಗಿದೆ ಅದರಿಂದ ಎಲ್ಲರೂ ಬ್ರಾಹ್ಮಣರೇ ಮತ್ತೆ ಅವರವರೆಲ್ಲ ಬಿಟ್ಟು ಇಟ್ಟುಕೊಂಡು ಹೋದರು ಮತ್ತೆ ಏನಾಯಿತು ಒಂದೊಂದು ಜಾತಿ ಆಯಿತು ಅಂತ ಬಿಟ್ಟುಕೊಂಡ್ರು ಅವರೇ ಅವರಿಗೆಲ್ಲ ಇಷ್ಟಿಷ್ಟು ಹೊರೆ ಕೊಟ್ಟಿದ್ದ ಅದು ಬೇಡ ಇದು ಬೇಡ ಅದು ಮಾಡೆವು ಇದು ಮಾಡೆವು ಇದು ಹೆಚ್ಚಾಯಿತು ಅದು ಬಿಟ್ಟೆವು ಒಂದೊಂದೇ ಬಿಟ್ಕೊಂಡ್ರು ಎಲ್ಲ ಕಳಚಿಕೊಂಡ್ರು ಏನೋ ಒಂದು ಆಗಿ ಮತ್ತೆ ಮತ್ತು ಮಾತ್ರ ಆದರೂ ಕೊನೆ ಏನು ಮಾಡು ಒಳಗಿನ ಸೊತ್ತೆಲ್ಲ ಕಳಚೋಯಿತು ಬಿಟ್ಟೋಯ್ತು ಅದನ್ನು ಇಡೀ ಜಗತ್ತೇ ಬ್ರಹ್ಮನಿಂದ ಬಂದಾಗ ತೇಜೋಮಯವಾಗಿ ಬ್ರಹ್ಮ ಚಿಂತನೆಯಲ್ಲಿ ಅಡಗಿಕೊಂಡಾಗ ನಾವೇ ಕಳ್ಕೊಂಡೆವಂತೂ ಎಲ್ಲವನ್ನು ತರೆದು ಮೊದಲು ಭಾಷೆ ಬಿಟ್ಟೆವು ಆನಂತರ ಭಾಷೆಯಲ್ಲಿದ್ದ ಹೂರಣ ಸಂಸ್ಕೃತಿ ಕಳಚಿ ಇವತ್ತು ಇದೆ ಭಾಷೆಯನ್ನು ನೀವು ಒಪ್ಪುವುದಿದ್ರೆ ಯಾವತ್ತೂ ಸಂಸ್ಕೃತಿಯನ್ನು ಮೆರೆಯಿಸಬಹುದು ಅದನ್ನ ಎಷ್ಟು ಚೆನ್ನಾಗಿ ಹೇಳಿದ ನೀ ತಮ್ಮ ನಿಮಗೆ ಹೇಳಿದ್ದನ್ನು ನೀನು ಮಾಡಯ್ಯ ಇದರಿಂದ ಸಂಗಮ್ ತೆಕ್ವ ಫಲಂಚೈವ ಅದರ ಅಂಟು ಬಿಡು ಮಾಡುವುದು ಬಿಡಬೇಡ ಆಸಕ್ತನಾಗಬೇಡ ಹೆಚ್ಚು ಅದರ ಮೇಲೆ ಭಾರ ಹಾಕಬೇಡ ಅದೇ ಹೇಳಿಕೊಂಡು ಹಾರಬೇಡ ಎಲ್ಲವೂ ಅದರಲ್ಲೇ ಇದೆ ಅಂತ ನೀನು ತುಂಬಿಸಿಕೊಳ್ಳಬೇಡ ನಾನು ಮಾಡಿದೆ ಎನ್ನತಕ್ಕ ಮಮತೆಯನ್ನಂತೂ ಪೂರ ತೆಗೆದು ಬಿಡು ಅಹಂ ತ ಮತ್ತು ಮಮತಾ ಇದು ಎರಡನ್ನು ಹೊರಗಿಡು ನೀನು ಖಂಡಿತವಾಗಿ ಆ ಕಾರ್ಯದಲ್ಲಿ ಅಂತಾರೆ ನೀನು ಮತ್ತೆ ಫಲದ ಆಸೆಯನ್ನು ಇಡಬೇಡ ಫಲ ಕೊಡಲೇಬೇಕು ಅಂತ ದುಂಬ ಅಲ್ಲಿ ಬಿಡಬೇಡ ಹಾಗಿದ್ದರೆ ಅದು ಸಾತ್ವಿಕ ಅರ್ಜುನನಲ್ಲಿ ಹೇಳಿದ್ದ ಯಾಕೆಂದರೆ ಅರ್ಜುನ ಅವನ ಹೆಸರಿನಲ್ಲೇ ಒಂದು ಔಚಿತ್ಯ ಇದೆ ಅವನೇ ಹೇಳಿಕೊಂಡದ್ದು ವಿರಾಟ್ ಪರ್ವದಲ್ಲಿ ಬರುತ್ತೆ ಅದು ಉತ್ತರ ಕುಮಾರನಿಗೆ ಹೇಳಿದ ನಾನೇ ಅರ್ಜುನಯ್ಯ ಅಂದ ಉತ್ತರಕುಮಾರನಿಗೆ ಮೊದಲೇ ಅವನು ತಮಾಷೆ ಹುಡುಗ ಇನ್ನಷ್ಟು ತಮಾಷೆ ಕಂಡಿತ್ತು ಯಲ 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 ನೀನು ಮಾರಾಯ ನೀನು ಹೇಳಲಿಕ್ಕೂ ನನಗೆ ನಾಚಿಕೆ ಆಗುತ್ತೆ ಅಂದ ಎಂತ ಎಂತ ಅಂದನೆ ಹೇ ಇಷ್ಟೆಲ್ಲ ದೊಡ್ಡ ದಾವಣಿ ಹಾಕ್ಕೊಂಡಿದ್ದಿ ಜಡೆ ಬಿಟ್ಟುಕೊಂಡಿದ್ದಿ ನಡೀತಾ ಇದ್ದಿ ಕುಣಿತಾ ಇದ್ದಿ ಅಂತ ನಂದು ಬೃಹನ್ನಳೆ ಅವಳು ಬೃಹನ್ನಳೆಯನ್ನು ನಾನು ಅರ್ಜುನ ಹೇಳುವಾಗ ಅಯ್ಯ ಆಯಿತು ಉತ್ತರ ಕುಮಾರ ಹೇಳಿದ ನಾನಾದರೂ ಹೇಳಿಕೊಳ್ಳಬಹುದು ಅರ್ಜುನ ಅಂತ ನೀನೊಂದು ಅರ್ಜುನ ಹೇಳಿಕೊಂಡ್ರೆ ನಗಾಡ್ಲಿಕ್ಕೆ ಬರೋದು ಇನ್ನೇನು ಕೇಳುತ್ತೆ ನೋಡು ಅವನಿಗೆ ಕೇಳಿದ ಉತ್ತರಕುಮಾರ ನಿನಗೆ ಅರ್ಜುನನ ಹೆಸರು ಗೊತ್ತುಂಟ ಅಷ್ಟೇ ಅರ್ಜುನ ಹೇಳಿದ್ದಾಗ ನೀ ಅರ್ಜುನ ಹೇಳಿಕೊಳ್ತೇ ಅಲ್ಲ ಅರ್ಜುನ ಹೆಸರು ಹೇಳಿ ನೋಡುವ ಅವ ಹೇಳಿದ ಮತ್ತೆ ಅರ್ಜುನ ಪಲ್ಕುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬಿಭತ್ಸು ವಿಜಯಶ್ಚೈವ ಹೇಳಿಕೊಂಡು ಹೇಳಿದ ಹೇ ಆಗ್ಬೋದು ಮಾರೆ ಹಾಗಾದ್ರೆ ಬಾಯಿಪಟ ಮಾಡಿದ್ದಿ ನಿನಗೆಲ್ಲ ವಿದ್ಯೆ ಬರುತ್ತಲ್ಲ ಕೊಣಿಯೋ ವಿದ್ಯೆ ಬರುವವರಿಗೆ ಹಾಡೋ ವಿದ್ಯೆ ಬರುವವರಿಗೆ ಈ ಸಂಗತಿಗಳು ಗೊತ್ತಿರ್ಬೋದು ಅರ್ಥ ಹೇಳಿ ನೋಡುವ ಅಂದ ಚಮತ್ಕಾರವನದ್ದು ಅರ್ಥ ಹೇಳಿ ನೋಡುವ ಅರ್ಥ ಹೇಳಿ ಶುರು ಮಾಡಿದ ಒಂದೊಂದು ಹೆಸರು ಯಾಕೆ ಗೊತ್ತುಂಟ ಅರ್ಜುನನಿಗೆ ಅದು ನನಗೆ ನಾನು ಹೀಗೆ ಮಾಡ್ತಾ ಇದ್ದೇನೆ ಎಂದು ಬಿಡಿಸ್ತಾ ಅರ್ಜುನ ಅಂದರೆ ಏನು ಗೊತ್ತು ಕರೋಮಿ ಕರ್ಮ ಶುಕ್ಲಂವೈ ತೇನಾ ಅರ್ಜುನ ನಾಮವಾನ್ ನಾನು ಯಾವತ್ತೂ ನೋಡಿದ್ರೂ ಸಾತ್ವಿಕ ಕೆಲಸ ಅಲ್ಲದೆ ರಾಜಸ ತಾಮಸ ಕೆಲಸ ಮಾಡುವುದಿಲ್ಲ ಅವನು ಹೇಳಿದ್ದು ನನ್ನ ಕರ್ಮದಲ್ಲಿ ಕೆಂಪು ಛಾಯೆ ಇಲ್ಲ ಕಪ್ಪು ನೆರಳು ಬರುವುದೇ ಇಲ್ಲ ಬಿಳಿಯೋ ಬಿಳಿ ಟ್ರಾನ್ಸ್ಪರೆಂಟ್ ಅಂದ ಅಚ್ಚ ಪಾರದರ್ಶಕವಾದ ಕರ್ಮ ನನ್ನದು ವ್ಯಕ್ತಿತ್ವ ನನ್ನದು ನಾನು ಲಂಚವೂ ತಗೊಳ್ಳುವುದಿಲ್ಲ ಅಥವಾ ದರೋಡೆ ಹೊಡೆದು ದುಡ್ಡು ದೋಚುವುದಿಲ್ಲ ದೋಚುವುದು ಲಂಚ ಎದೆರಡು ಬೇಡಿಕೊಂಡು ಕಾಡಿಕೊಂಡು ಹೇಗಾದರೂ ಅವನನ್ನು ಲಪಟಾಯಿಸಿಕೊಂಡು ಅವನನ್ನು ಮುರಿದು ಮುರಿದು ತಗೊಳ್ಳುವುದು ಲಂಚ ಮಾತಿನಿಂದ ಅವನಿಗೆ ಬಡದು ಎಳ್ಕೊಳ್ಳುವುದು ಅದು ದರೋಡೆ ದೋಚುವುದು ಇದೆರಡು ಮಾಡುವುದಿಲ್ಲ ಕ್ರಮಬದ್ಧವಾಗಿ ನ್ಯಾಯಪ್ರಾಪ್ತವಾಗಿ ನನ್ನ ಕರ್ಮ ಇರ್ತದೆಂದು ಹೇಳಲಿಕ್ಕೆ ಅರ್ಜುನ ಶಬ್ದ ಅದನ್ನು ಅರ್ಜುನ ಅಂದರೆ ಎಷ್ಟು ಗಮ್ಮತಿದೆ ಎಲ್ಲಿ ಇದೆ ಅರ್ಜುನ ಅರ್ಜುನನಿಗೆ ಅವನು ಹೇಳುತ್ತಾನೆ ಇದು ಕೇವಲ ಹೇಳಲಿಕ್ಕೆಗೆ ಅಲ್ಲ ಅವನ ಬದುಕಿನಲ್ಲಿ ನಡೆಯುವ ವೃತ್ತ ಅಂತ ಅಂದ ಪ್ರತಿಯೊಂದು ಕಡೆಯಲ್ಲಿ ದ್ರೌಪದಿಯ ಸ್ವಯಂವರ ಮಾಲೆ ಹಾಕಿದೆ ಭೀಮಸೇನ ಎಲ್ಲರೂ ಎದ್ದು ನಿಂತರು ರಾಜರು ಈ ಬ್ರಾಹ್ಮಣರಿಗೆ ಕ್ಷತ್ರಿಯ ಎಂದರೆ ಎಂಥದ್ದು ಇಲ್ಲ ಆದರೆ ಒಬ್ಬ ರಾಜರು ಹೇಳಿಕೊಂಡರು ಹೌದು ನಾವು ಯಾರು ಬೇಡಂತೆ ಮತ್ತೆಂತ ಮಾಡೋದು ನಮ್ಮಿಂದ ಯಾರಿಂದ ಆಗಲಿಲ್ಲ ಮತ್ತೆಂತ ಹಾಗಿದ್ದರೆ ಹೆಣ್ಣನ್ನು ಬೆಂಕಿ ಹಾಕಿ ಹೋಗಬೇಕು ಅವನು ಹೇಳೋದು ಅವರಿಗೆ ಕೊಡೋದಾ ಇಂಥದ್ದೆಲ್ಲ ಗಲಾಟೆ ಯುದ್ಧಕ್ಕೆ ನಿಂತಾಗ ಭೀಮಸೇನ ದೊಡ್ಡ ಮರ ಇಟ್ಕೊಂಡು ನಿಂತು ದೊಡ್ಡ ಮರ ಮಾಸ ಯಥಾ ಗಜೇಂದ್ರ ಅಂತ ಅದನ್ನು ಕೈಯಲ್ಲಿ ಸವರಿದ್ದಂತೆ ಆನೆ ಹೇಗೆ ಸೊಂಡಿಲಲ್ಲಿ ಮ ಅದರ ಎಲೆಯನ್ನೆಲ್ಲ ಸವರುತ್ತ ಹಾಗೆ ಕೈಯಲ್ಲಿ ಸವರಿದ್ದು ಬುಡ್ಡ ಹಿಡ್ಕೊಂಡಂತೆ ದೊಡ್ಡದು ಬನ್ನಿ ಒಂದು ಸತಿ ತಿರುಗಿಸಿದರೆ ಒಂದು ಸಾವಿರ ಜನ ಸಾಯ್ತಾರೆ ಹಾಗೆ ಬನ್ನಿ ಅಂತ ಆಗ ಅರ್ಜುನ ಮೆಲ್ಲ ಹೇಳೋದಂತೆ ಮೆಲ್ಲ ಯುದ್ಧ ಮಾಡು ಸಾಯುವುದು ಬೇಡ ದೂಡಿದ್ರೆ ಸಾಕು ಅಂತ ಅದರ ಮಧ್ಯದಲ್ಲಿಯೂ ಅವನ ಮಾತು ಅರ್ಜುನನ ಮಾತು ಭೀಮಸೇನಿಗೆ ಅಣ್ಣ ಅಣ್ಣ ಕರೀತಾನೆ ಆರ್ಯ ಅಂತ ಅಣ್ಣ ಯುದ್ಧ ಬೇಡ ಮೃದು ಯುದ್ಧ ಇರಲಿ ಸಾಯುವುದು ಬೇಡ ಪೆಟ್ಟು ತಿಂದರೆ ಸಾಕು ಅಂತ ಅಲ್ಲಿ ಹೋಗಿ ಸಾಯಲಿ ಇಲ್ಲಿ ಸಾಯುವುದು ಬೇಡ ಪೆಟ್ಟು ಕೊಟ್ಟದ್ದು ಸ್ವಲ್ಪ ದಿನ ಉಳಿಲಿ ನೆನಪಿಗೆ ಅಂತ ಹಾಗೆ ಪೆಟ್ಟು ಕೊಟ್ಟರೆ ಸಾಕು ಸಾಯಿಸುವುದು ಬೇಡ ಹಾಗೆಲ್ಲ ಇತ್ತು ಅರ್ಜುನನು ಹಾಗೆ ಸುಭದ್ರೆಯನ್ನು ಎಗರಿಸಿ ತಂದ ತರುವಾಗ ಎಲ್ಲರೂ ನಿಂತಿದ್ದಾರೆ ಯುದ್ಧಕ್ಕೆ ಅವನು ಬಾಣ ಪ್ರಯೋಗ ಮಾಡಿದ್ದಾನೆ ಯಾರದ್ದು ಚರ್ಮ ಹರಿಯಲಿಲ್ಲ ಅಂತೆ ಆದರೆ ಮೈಗೆ ಮುಟ್ಟಿದೆ ವಿಚಿತ್ರ ರೀ ಬಾಣ ದೂರದಿಂದ ಬೀಳುದು ಹತ್ತಿರದಲ್ಲಿ ಮುಟ್ಟಿಸುವುದಲ್ಲ ದೂರದಿಂದ ಬದ್ದ ಬಾಣ ಮೈ ತೂತು ಮಾಡಲಿಲ್ಲ ಆದರೆ ಮೈಗೆ ತಾಗಿದೆ ಕೆಳಗೆ ಬಿದ್ದಿದೆ ತಾಗುವಷ್ಟು ಬಂದಿದೆ ಕೆಳಗೆ ಬೀಳಬೇಕು ಅದು ತೂತು ಮಾಡಬಾರ್ದು ಅದರ ವೇಗದ ಕ್ರಮ ನೋಡಿ ಎಷ್ಟೊಂದು ಎಷ್ಟು ದೂರದಲ್ಲಿ ವ್ಯಕ್ತಿ ಇದ್ದಾನೆ ಎಷ್ಟು ಜೋರಾಗಿ ಎಳಿಬೇಕು ನಾನು ಮೈಗೆ ಮಾತ್ರ ಬಿಟ್ಟು ಹೇಗೆ ಬೀಳಬೇಕು ಅಂತ ಇದೆಲ್ಲ ಚಮತ್ಕಾರ ಅದಕ್ಕೆ ಅರ್ಜುನ ಹೇಳ್ತಾನೆ ಯಾವ ಕಾಲದಲ್ಲಿಯೂ ನಾನು ತಪ್ಪಿ ಕರ್ಮ ಮಾಡಿದ್ದಿಲ್ಲ ಆದ್ದರಿಂದ ನನ್ನ ಶುದ್ಧವಾದ ಕರ್ಮಕ್ಕೆ ಅರ್ಜುನ ಕರೀತಾರೆ ಅದೇ ಕೃಷ್ಣ ಇಲ್ಲಿ ಬಳಸಿಕೊಂಡ ಇದೆಲ್ಲ ಹುಡುಕಬೇಕಾದ ಅದು ಅರ್ಜುನ ಅಂತ ಕರೆದ ನೀನು ಬೀಳಿ ಕೆಲಸದವ ಅದರಿಂದ ಸಾತ್ವಿಕ ಕರ್ಮ ಮಾಡು ರಾಜಸ ಕರ್ಮ ತಾಮಸ ಕರ್ಮ ನಿನಗೆ ಹೇಳಿಸಿದ್ದಲ್ಲ ನೀನು ಮಾಡುವುದೂ ಇಲ್ಲ ಆದ್ದರಿಂದ ಇದು ನೀನು ಹೊರಟ ಕರ್ಮ ರಾಜಸ ಅಲ್ಲ ಇದು ತಾಮಸ ಅಲ್ಲ ಇದು ನ್ಯಾಯಕ್ಕೋಸ್ಕರ ಹೋರಾಟ ಆಗಿದೆ ಕೇಳಿಕೊಂಡಾಗಿದೆ ಹೇಳಿಸಿಯಾಗಿದೆ ಒಪ್ಪದಿದ್ದಾಗ ಅವರನ್ನು ಬಲಾತ್ಕಾರದಲ್ಲಿ ಅಳ್ಕೊಳ್ಳೇಬೇಕಾಗಿದೆ ಆದ್ದರಿಂದ ಅದನ್ನು ಕಾರ್ಯಮಿತ್ಯೇವ ಇದು ಕ್ಷತ್ರಿಯರಿಗೆ ಹೇಳಿದ್ದೇ ಕರ್ಮ ಇದು ನಿಯತ ಇದು ನಿನ್ನ ಪಾಲಿನದ್ದೇ ಕರ್ಮ ಇದು ಇನ್ಯಾರ ಪಾಲದ್ದು ಅಲ್ಲ ಅದು ನಿನ್ನ ಪಾಲಿನ ಕರ್ಮ ಶಾಸ್ತ್ರದಲ್ಲಿ ಹೇಳಿಕೆ ಆದ್ದರಿಂದ ನನ್ನ ಪಾಲಿನದ್ದು ನನಗೆ ಬೇಕಾದಾಗೆ ದುಡಿಸಿಕೊಳ್ತೇನಲ್ಲ ಶಾಸ್ತ್ರ ಹೇಳಿರಬೇಕು ಯಾರಿಗೆ ಯಾರಿಗೆ ಏನೇನು ಅಂತ ಅದರಲ್ಲಿ ನಮ್ಮದಾಗಿದ್ದರೆ ಖಂಡಿತ ಮಾಡಬೇಕು ಅದನ್ನು ಶಾಸ್ತ್ರ ಹೇಳಿದೆ ನಿನ್ನದು ಹೌದು ಅದು ನೀನು ಮಾಡು ಅನ್ನುವ ನೆಲೆಯಲ್ಲಿ ಭಗವಂತ ಸಾತ್ವಿಕರ್ಮದ ಅದರಲ್ಲಿ ನೀನು ಯಾರು ಸಾಯ್ತಾರೆ ಯಾರು ಉಳಿತಾರೆ ಏನು ಸಿಗ್ತದೆ ಎಷ್ಟು ಹೋಗ್ತದೆ ಫಲದ ಬಗ್ಗೆ ಯೋಚನೆ ಮಾಡಬೇಡ ನಾನು ಮಾಡ್ತೇನೆ ನಾನು ಹೋರಾಡ್ತೇನೆ ನಾನು ಪೇಡ ಅದು ಬೇಡ ಮಮತೆಯು ಬಿಡು ದೇವರು ಮಾಡಿಸ್ತಾನೆ ಹಾಕು ಭಾರ ನನ್ನ ಮೇಲೆ ಇಟ್ಟು ಮೈ ಸರ್ವಾನಿ ಕರ್ಮಾನಿ ಸನ್ಯಸ್ಯ ಅಧ್ಯಾತ್ಮಜೇತಸ ನಿರಾಶಿ ಅಂತಾನೆ ಮೈ ಅಂತಾನೆ ಕೃಷ್ಣ ಹೌದು ಯಾರಾದರೂ ಒಬ್ರು ಮಾಡಬೇಕಲ್ಲ ಅದು ನಾನು ಮಾಡ್ತೇನೆ ಅಂದಾನೆ ಕೃಷ್ಣ ನಾನಿದ್ದೇನೆ ಹೇಳು ದೇವರಿದ್ದಾನೆ ಎಲ್ಲದಕ್ಕೂ ಆಯ್ತಾ ನೀನು ಬಿಡು ಯಾರಾದ್ರೂ ಒಬ್ರು ಬೇಕಲ್ಲ ಅವರು ಬೇಡೋದಿಲ್ಲ ಇವರು ಅಲ್ಲ ಅವರು ಅಲ್ಲ ಆದರೆ ಯಾರು ಮತ್ತೆ ವಹಿಸಿಕೊಳ್ಳೋದು ವಹಿಸಿಕೊಳ್ಳಿಕ್ಕೆ ದೇವರು ನಾನು ಹೇಳ್ತಾನೆ ದೇವರು ಕೃಷ್ಣ ಹೇಳ್ತಾನೆ ನಾನಿದ್ದೇನೆ ನನ್ನ ಮೇಲೆ ಭಾರ ಹಾಕು ನಿನ್ನ ಕೆಲಸ ಮಾಡು ಫಲದ ಬಗ್ಗೆ ಯೋಚನೆ ಮಾಡಬೇಡ ಏನೇ ಆಗಲಿ ಅದು ನಡೆಯುತ್ತದೆ ಅಂತ ಹೇಳಿಕೊಂಡು ಸಾತ್ವಿಕ ಕರ್ಮದ ಒಂದು ಹರವನ್ನು ಬಹಳ ಸುಂದರವಾಗಿ ಸೂಕ್ಷ್ಮವಾಗಿ ಅಷ್ಟೇ ಗಟ್ಟಿಮುಟ್ಟಾಗಿ ಯಾವ ಆಧುನಿಕ ಚಿಂತನೆಗಳಿಗೂ ಬೇಕಾದಷ್ಟು ಸಡ್ಡು ಕೊಡಬಲ್ಲ ವಾಕ್ಯವಾಗಿ ಹೇಳದೆ ಉಳಿದದ್ದೇ ಇಲ್ಲದಷ್ಟು ಸ್ಪಷ್ಟವಾಗಿ ಒಂದು ಕರ್ಮದ ಸಚಾತನವನ್ನು ಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದಾನೆ ಶ್ರೀಕೃಷ್ಣ ಇಟ್ಟಿದ್ದಾನೆ ಶ್ರೀಕೃಷ್ಣ ಇಟ್ಟಿದ್ದಾನೆ ಶ್ರೀಕೃಷ್ಣ ಇಟ್ಟಿದ್ದಾನೆ ಶ್ರೀಕೃಷ್ಣ ಅರ್ಪಣಂ ತಿದ್ದಾನೆ ಶ್ರೀಕೃಷ್ಣ ಅರ್ಪಣಿದ್ದಾನೆ ಶ್ರೀಕೃಷ್ಣ